ಮುತ್ತಿನ ಬೀಜ ಬಿತ್ತುವವರೇ ಇಲ್ಲ. ಮುಗಿಲಿನ ತುಂಬ ಮುತ್ತಿನ ಬೀಜ ಬಿತ್ತುವವರೇ ಇಲ್ಲ. ನಂದನ ವನದಲ್ಲಿ ರೆಕ್ಕೆಯ ಕುದುರೆಯ ಹತ್ತುವವರೇ ಇಲ್ಲ. ನಂದನ ವನದಲ್ಲಿ ರೆಕ್ಕೆಯ ಮುತ್ತಿನ ಬೀಜ ಬಿತ್ತುತ್ತೇನೆ ಎನ್ನುವ ಜನ ಇವತ್ತು ಈ ಲೋಕದಲ್ಲಿ ಉಳಿದಿಲ್ಲ. ಅದು ವಿಷಾದದ ವಿಷಯ. ಆದರೆ ಆ ಸತ್ಯ ಕಡೆಯ ಪಕ್ಷ ನಮ್ಮ ಕವಿ ಕಾಣಿಕೆಗಾದರೂ ಕಾಣುತ್ತಿದೆ ಎನ್ನುವುದು ವಿಶ್ವಾಸದ ವಿಚಾರ. ಬಣ್ಣದ ಲೋಕದಿ ಬೆಳಕಿನ ತೇರನು ಎಳೆದವರೇ ಇಲ್ಲ. ಬಣ್ಣದ ಹತ್ತು ದಿಕ್ಕಿಗೆ ಹರಿಯುವ ಗಾಳಿಯ
ನಮಗೂ ನಿಮಗೂ ಹೃದಯದ ಬಾಗಿಲು ತೆರೆದವರೇ ಇಲ್ಲ. ನಮಗೂ ನಿಮಗೂ ಹೃದಯದ ಬಾಗಿಲು ತೆರೆದವರೇ ಇಲ್ಲ. ನಿಜ, ಹತ್ತು ದಿಕ್ಕಿಗೆ ಹರಿಯುವ ಗಾಳಿಯನ್ನು ಯಾರು ಹಿಡಿಯಲ್ಲ. ಆದರೆ ಈ ಲೋಕದ ಕಲಾಕತನಗಳೆಲ್ಲ ಹಾಗೆ ಹತ್ತು ದಿಕ್ಕಿಗೆ ಹರಿಯುವ ಗಾಳಿಯನ್ನು ಕೈಯಲ್ಲಿ ಹಿಡಿಯುವ ಹುಲು ಮಾನವ ಪ್ರಯತ್ನಗಳು ಎನ್ನುವುದು ನಿಜವೇ ತಾನೆ. ಈ ಹುಲು ಮಾನವ ಪ್ರಯತ್ನಗಳೆಲ್ಲ ಅರೆ ಸಫಲ ಅನ್ನೋದೇನೋ ನಿಜ. ಆದರೆ ಹಾಗಿದ್ದರೂ ಈ ಕಲೆ ಸಾಹಿತ್ಯಗಳೆಂಬ ಗಾಳಿ ಗುದ್ದಾಟವೇ ಕಡೆಗೂ ಮಾನವ ಹೃದಯದ ಹತ್ತಿರ ಹೋಗಿ ಎದೆಗೂಡಿನ ಬಾಗಿಲು ತಟ್ಟುತ್ತದೆ ಎನ್ನುವುದು ನನ್ನ ಅನುಭವ. ಸರಿ, ಹಾಗಾದ್ರೆ ಪೂಜೆ ಶುರು ಮಾಡೋಣ. ಶುಕ್ಲಂ ಫಲದ ಶಶಿವರು
ಚತುರ್ಭುಜಂ ಪ್ರಸನ್ನ ಸರ್ವ ವಿಘ್ನೋ ಪ್ರಶಾಂತ. ಅಯ್ಯ, ನಿನ್ನೊಂದು ಪ್ರಶ್ನೆ ಕೇಳ. ಕೇಳು. ಇವತ್ತಿನ ದಿನ ಈ ತುಳಸಿಗೆ ಯಾಕೆ ಪೂಜೆ ಮಾಡ್ತಾರೆ ಅಂತ? ಇವತ್ತಿನ ದಿನ ಇದೆಯಲ್ಲ ಶಾರದಾ, ಅದಕ್ಕೊಂದು ವಿಶೇಷ ಇದೆ. ಮಹಾವಿಷ್ಣು 4 ತಿಂಗಳ ಹಿಂದೆ ಪ್ರಥಮ ಏಕಾದಶಿಯ ದಿನ ಮಲಗಿದವನು ಇವತ್ತು ಉತ್ಥಾನ ದ್ವಾದಶಿಯ ದಿನ ತಿರುಗಿ ಹೇಳ್ತಾನೆ. ಅವನನ್ನು ಎಬ್ಬಿಸೋದಕ್ಕೆ ಈ ದೀಪೋತ್ಸವ ಇದ್ದರೂ ಇರ್ಬೋದು. ಮತ್ತೆ ಈ ತುಳಸಿ ಗಿಡಕ್ಕೆ ಯಾಕೆ ಪೂಜೆ ಅಂತ ಹೇಳಿದ್ರೆ ಅದಕ್ಕೂ ಒಂದು ಕಥೆ. ಈ ತುಳಸಿ ಗಿಡ ಹೇಗೆ ಹುಟ್ಟಿದ್ದು ಗೊತ್ತುಂಟ ನಿಮಗೆ? ದೇವತೆಗಳು ರಾಕ್ಷಸರು ಕೂಡಿ ಸಮುದ್ರ ಮಥನ ಮಾಡಿದ್ರಲ್ಲ, ಆಗ ಅಮೃತ ಹುಟ್ಟಿ. ಅಂಥ ಅಮೃತ ಕಲಶವನ್ನು ದೇವತೆಗಳು ತೆಗೆದುಕೊಂಡು ಹೋಗಿ ಮಹಾವಿಷ್ಣುವಿಗೆ ಕೊಟ್ಟರು. ಆಗ ಅವನಿಗೆ ಸಂತೋಷ ಆಗಿ ಅವನ ಕಣ್ಣಿನಿಂದ 4 ಹನಿ ನೀರು ಉದುರಿತಂತೆ. ಹಾಗೆ ದೇವರ ಕಣ್ಣ ನೀರು ಆ ಅಮೃತ ಕಲಶದೊಳಕ್ಕೆ ಬಿದ್ದಾಗ ಅದರಿಂದ ಹೊಸ ರೀತಿಯ ಗಿಡ ಹುಟ್ಟಿಕೊಳ್ತಂತೆ. ಅದೇ ತುಳಸಿ. ತುಳಸಿ ಅಂತ ಹೇಳಿದ್ರೆ ತುಲನೆ ಮಾಡೋದಕ್ಕೆ ಬರದೇ ಇರುವಂತ ಗಿಡ ಅಂತ ಒಂದು ಅರ್ಥ. ಹೌದಾ? ಮತ್ತೆ ಪೂಜೆ ಯಾತಕ್ಕೆ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಉತ್ತರ ನನಗೂ ಗೊತ್ತಿಲ್ಲ. ನಮ್ಮಪ್ಪ ಅದಕ್ಕೂ ಹಿಂದೆ ಅವನಪ್ಪ ಹೀಗೆ ತಲತಲಾಂತರಗಳಿಂದ ತುಳಸಿ ಕಾರ್ತಿಕ ಮಾಡ್ತಿದ್ರು, ನಾನು ಮಾಡ್ತಿದ್ದೇನೆ ಅಷ್ಟೇ. ನಾ ಸಣ್ಣಕ್ಕಿದ್ದಾಗ ಗಣೇಶ್ ಭಾಗವತರ ಮನೆ ಪೂಜೆ ನಾನು ನೋಡಿದ್ದೆ. ಈ ಪೂಜೆ ಹೊತ್ತಿಗೆ ಕಡಲೆಬೇಳೆ ಉಸುಳಿ ಸೌತೆಕಾಯಿ ಕೋಸಂಬರಿ ಮಾಡಿ ಬಂದವರಿಗೆಲ್ಲ ಕೊಡ್ತಿದ್ರು. ಅದು ತುಳಸಿ ಕಾರ್ತಿಕ ಮಾಡೋ ಕ್ರಮ. ಅಯ್ಯ, ಆ ದೇವರು ಏನ್ ಪೂಜೆ ಕೊಟ್ಟು ಇವತ್ ರಾತ್ರಿ ಊಟಕ್ಕೆ ಅಂತ ನಾನು ಸೌತೆಕಾಯಿ ಕೋಸಂಬರಿನೇ ಮಾಡಿದ್ದೀನಿ. ಸರಿ, ಹಾಗಾದ್ರೆ ನೈವೇದ್ಯ ತಯಾರಾಗಿದೆ ಅಂತ ಆಯ್ತಲ್ಲ, ಅದನ್ನ ತಗೊಂಡ್ ಬಾ. ಅಷ್ಟರಲ್ಲಿ ನಾನು ಪೂಜೆ ಮುಗಿಸಿರ್ತೇನೆ. ಮಂದಾರ ಮೂಲೆ ಮದನಾಭಿರಾಮ ಹಿಂಬಾದಲ ಪೂರಿತ ವೇಣುನಾಥ ಓ ಗೋಪ ಗೋಪೀಶ ಮಧ್ಯ ಸಂಸ್ಥೆ ಗೋಪಂಬಜೆ ಗೋಕುಲ ಪೂರ್ಣ ಚಂದ್ರಂ. ಆಗದೆ ಇನ್ನೇನು, ಕಳೆದ 10 ದಿನದಿಂದ ನೀನ್ ಮಾಡಿದ ಊಟವನ್ನು ನಾನು ಮಾಡ್ತಾನೆ ಅಂತೇನಲ್ಲ. ದೇವರೊಳಗಿರುವ ಪರಮಾತ್ಮ, ಈ ತುಳಸಿ ಗಿಡದೊಳಗಿರುವ ಪರಮಾತ್ಮ, ನನ್ನ ನಿನ್ನೊಳಗಿರುವ ಪರಮಾತ್ಮ ಎಲ್ಲ ಒಬ್ಬನೇ. ಹಾಗಂತ ನಾನು ಹೇಳಿರೋದಲ್ಲ, ನಮ್ಮ ಗುರುಗಳಾದ ಶಂಕರಾಚಾರ್ಯರೇ ಹೇಳಿದ್ದ. ಮತ್ತೆ ಇವತ್ತಿನ ಕಾಲದಲ್ಲಿ ಬ್ರಾಹ್ಮಣ್ಯ ಅಂತ ಆದರೂ ಎಲ್ಲಿದೆ ಹೇಳು? ಇರೋದೆಲ್ಲ ಶೂದ್ರತ್ವವೇ. ಈ ಕಾಲಧರ್ಮದಲ್ಲಿ ಬ್ರಾಹ್ಮಣರು ಚಪ್ಪಲಿ ಅಂಗಡಿ ಇಡಬಹುದು ಅಂತ ಆದ್ರೆ ಹಾಲಕ್ಕೆ ಅವರು ನೈವೇದ್ಯದ ಅಡುಗೆ ಮಾಡೋದ್ರಲ್ಲಿ ತಪ್ಪೇನು? ಆ ಕೋಸಂಬರಿ ಇಲ್ಲಿರು, ನೈವೇದ್ಯ ಮಾಡಿ. ಸರ್ವ ಮಂಗಲ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಕೆ ಶರಣ್ಯ ತ್ರಯಂಬಿಕೆ ಗೌರಿ ನಾರಾಯಣಿ ನಮಸ್ತೆ. ಹೋಗಿ ಫಲ ಸಮಯುಕ್ತ ನಾಗವಲ್ಲಿ ತಲೆಯುತ್ತ ಕಪೂರ ಚೋರ ಯುಕ್ತ ದಾಂಬೋಲಂ ಪ್ರತಿಗ್ರಹ್ಯತ ಮಂಗಲ ನೀರಾಜ ಸಮರ್ಪಯಾಮಿ. ಚೆನ್ನಾಗಿ ಯೋಚನೆ ಮಾಡಿ ಅನುಮಾನ ಹುಟ್ಟಿದ್ರೆ ಪ್ರಶ್ನೆ ಕೇಳಿ ಪರಿಹರಿಸ್ಕೊಂಡು ಕೆಲಸ ಮಾಡೋ ಹುಡುಗಿ. ಹೋಗಿ ಹೋಗಿ ಇಂಥ ರಾಕ್ಷಸರಂತ ಊರಿಗೆ ಹ್ಯಾಂಗ್ ಬಂದು ಸೇರ್ಕೊಂಡೆ? ತಾವಾಗಿ ಯಾರಾದ್ರು ಸ್ವಂತ ಊರು ಬಿಟ್ಟು ಹೊರಡ್ತಾರಾಯ ಏನು ಅಂತಾರಲ್ಲ, ಹಾಗೆ ನಮ್ಮೂರು ನಮ್ಮನ್ನ ಹೊರದಪ್ಪು ಈ ಊರು ನಮ್ಮನ್ನ ಎಳ್ಕೊಂತು. ಅಂದ್ರೆ ಈಗ 10 ವರ್ಷದ ಹಿಂದೆ ಮುಂದೊಂದು ದಿನ ಮಾವಿನ ಕಟ್ಟೆ ಅನ್ನೋ ಕೊಂಪೆ ಊರಿಗೆ ಒಂದು ಹೊಸ ದಾಮರ ರಸ್ತೆ ಮಾಡಿದ್ರು. ಅದನ್ನ ಮಾತಾಡ್ಕೊಂಡ್ವಿ. ಅಯ್ಯೋ, ಗೌರ್ಮೆಂಟ್ಗೆ ನಮ್ಮ ಎಂತ ಪ್ರೀತಿ ಬಂತಪ್ಪ, ನಮ್ಮ ಮನೆ ಅದಕ್ಕಿಂತ ಚಂದ ಇರೋ ರಸ್ತೆ ಮಾಡಿದಾರಲ್ಲ ಅಂತ. ಆದ್ರೆ ಆಮೇಲೆ ಗೊತ್ತಾಯ್ತು, ಅವ್ರು ರಸ್ತೆ ಮಾಡಿದ್ದು ನಮ್ಗೆ ಸುಖ ಆಗಿ ಅಂತಲ್ಲ, ಆದಷ್ಟು ಬೇಗ ನಾವೆಲ್ಲ ಊರು ಬಿಟ್ಟು ಹೋಗಿ ಅನ್ನೋದಕ್ಕೆ. ಹಾಗಂದ್ರೆ ಏನಂತ ಹೇಳೋದಯ್ಯ, ಅದು ಸರ್ವನಾಶದ ಕಥೆ. ರಸ್ತೆ ಮಾಡಿ 3 ತಿಂಗಳಲ್ಲಿ ನಮ್ಮ ಊರಿಗೆ ದೊಡ್ಡ ದೊಡ್ಡ ಲಾರಿಗಳು ಬಂದವು. ಅದ್ರ ಹಿಂದಕ್ಕೆ ಮಣ್ಣು ಆಗಿಯೋ ರಾಕ್ಷಸರಂತಹ ಮಿಷಿನ್ಗಳು ಬಿಡೋದಕ್ಕೆ ಶುರು ಮಾಡಿದ್ವು. ಆಮೇಲೆ ಯಾರು ಹೇಳಿದ್ರು ಮಾವಿನ ಕಟ್ಟೆ ಹತ್ರ ಇರೋ ಮಾವಿನ ಮಳೆ ಪಕ್ಕ ಒಂದು ಕಾರ್ಖಾನೆ ಶುರು ಮಾಡ್ತಾರಂತೆ, ಅದರಲ್ಲಿ ಕಲ್ಲಿದ್ದು ಸುತ್ತು ಕರೆಂಟ್ ತೆಗಿತಾರಂತೆ ಅಂತ.
ಭಕ್ತಿ ಅವರು ಹೇಳಿದ್ರು, ಆ ಕಾರ್ಖಾನೆ ಭಸ್ಮಾಸುರ ನನಗೆ ಸುತ್ತ ಸುತ್ತ ಎಲ್ಲ ಮನೆ ಮೇಲೂ ಕೂದಿ ಹಾರಿಸ್ತವೆ, ನಾವೆಲ್ಲ ಇಲ್ಲೇ ಕೂತು ಹೋಗ್ತೇವೆ ಅಂತ.
ನಾನು ಅವ್ರು ಹಾಕಿಕೊಟ್ಟ ಹಾಗೆ ತಪ್ಪಿಸಿ ಹೋಗ್ತೇನೆ. ನನಗ್ ಸರಿ ಕಂಡ ಜಾಗದಲ್ಲಿ ನಾನಿರ್ತೇನೆ. ಎಲ್ಲವೂ ನಿಶ್ಚಯವಾದ ಮಾರ್ಗದಲ್ಲಿ ಹೋಗೋದಾದ್ರೆ ಯಾತ್ರೆ ಅಂತ ಆದ್ರೂ ಯಾತಕ್ಕೆ ಮಾಡ್ಬೇಕು? ನಾನ್ ಹೋಗ್ತಿರೋದು ಊರು ನೋಡೋದಕ್ಕಲ್ಲ, ದೇವಸ್ಥಾನ ಸುತ್ತೋದಕ್ಕೂ ಅಲ್ಲ, ಪುಣ್ಯ ಸಿಗ್ತದೆ ಅಂತಲಂತೂ ಖಂಡಿತ ಅಲ್ಲ. ನಾನ್ ಹೋಗ್ತಿರೋದು ಜನರನ್ನು ನೋಡೋದು, ಕಂಡವ್ರ ಜೊತೆ ಮಾತಾಡೋದೆ. ಮತ್ತೆ ನೀನೇ ಹೇಳ್ತಿದ್ಯಲ್ಲ, ನಮ್ ಹಂಗೆ ಅವರು ಎಲ್ಲ ಯಾತ್ರೆ ಬರ್ತಿದ್ದಾರೆ ಅಯ್ಯಾ, ಅವ್ರ ಯಾತ್ರೆಯ ದಿಕ್ಕು ದೆಸೆ ಎಂತದ್ದು ಅಂತ ತಿಳಿದುಕೊಳ್ಳೋದು. ನೀವ್ ಏನ್ ಹೇಳ್ತಿದ್ದೀರಿ ನನಗೊಂದು ತಿಳಿತಾನೆ ಇಲ್ಲ. ನನಗೂ ತಿಳಿತಿಲ್ಲ ಶಾರದಾ, ಆದ್ರೆ ಅದನ್ನ ತಿಳಿದುಕೊಳ್ಳೋದಕ್ಕಾಗಿ ಈ ಯಾತ್ರೆಗೆ ಬರ್ತಿರೋದು. ನಮ್ಮ ಗುರುಗಳಾದ ಶಂಕರಾಚಾರ್ಯರು ಮೂರು ಬಾರಿ ಭಾರತ ಯಾತ್ರೆ ಮಾಡಿದ್ರಂತೆ, ಮಹಾತ್ಮ ಗಾಂಧೀಜಿಯವರು ಯಾತ್ರೆ ಮಾಡಿದ್ರಂತೆ. ಅವರಷ್ಟು ದೊಡ್ಡವನು ನಾನು ಅಂತ ಹೇಳ್ಕೊಳ್ಳೋದಕ್ಕೆ ಈ ಹೆಸರೆಲ್ಲ ಎತ್ತಲಿಲ್ಲ. ಬದಲು ಈ ಪ್ರಯೋಗ ಮಾಡಿದ ಮೊದಲಿಗನೇನು ನಾನಲ್ಲ ಅಂತ ಹೇಳ್ಕೊಳ್ಳೋದಕ್ಕಾಗಿ ಕೇಳಿದೆ. ನಾನು ಅವರಂತ ದೊಡ್ಡ ಮಹಾತ್ಮನೂ ಅಲ್ಲ, ಸಂತನೂ ಅಲ್ಲ, ಆದ್ರೆ ನನ್ನ ಕೈಲಾದ ಮಟ್ಟಿಗೆ ನಾನು ಒಂದು ಪ್ರಯತ್ನ ಮಾಡ್ತೇನೆ. ಅಯ್ಯ, ನಂದೊಂದು ಆಶೆ ಇದೆ. ನಿಮ್ಮಂಗೆ ನನಗೂ ಊರೂರು ಹೋಗಿ ಯಾತ್ರೆ ಮಾಡ್ಬೇಕು ಅಂತಿತ್ತು. ಕೈಲಾದ ಮಟ್ಟಿಗೆ ದೇಶ ಎಲ್ಲ ಸುತ್ತಬೇಕು ಅಂತಲೂ ಇತ್ತು. ಆದ್ರೆ ನನಗಂತೂ ಈ ರಾಕ್ಷಸನೂರಿಂದ ಮುಕ್ತಿ ಇಲ್ಲ. ಹೇಗೋ ಈಗ ನೀವು ಹೋಗಿದ್ರಲ್ಲ, ನಂದೊಂದು ಸಣ್ಣ ಕೆಲಸ ಮಾಡ್ಕೊಡ್ತೀರಾ? ನಿಮ್ ಕೆಲಸ ಏನದು? ಅದೊಂದು ಕತೆ ಆಗಿದೆ. ಹೇಳು ಬಾಯಿ ತೆರೆದಾಗ ಹೇಳುವ ಕಿವಿ ಮುಚ್ಚಬಾರ್ದು. ಹೇಳು. ಕಾಯಾ ಕೆರೆ ಬೇಡಿ ನನ್ನಯ್ಯ ಅತ್ತತ್ತು ಬಳಲಿ.
ಆಗುವ ಅದರಲ್ಲಿ ಪಾಲಿದೆ ಅಂತ. ಆಗ ನನ್ನ ಸಿಟ್ಟೆ ಮತ್ತೆ ಅವಳನ್ನು ಕೇಳಿದೆ, ನಮ್ಗೆಲ್ಲ ಪಾಲ್ ಸರಿ, ದನ ನಾಯಿ ಕೋಳಿಗೂ ಸರಿ ಅಂತ ಇಟ್ಕೊಳ್ಳೋಣ, ಆದ್ರೆ ಹುಣಸೆ ಮರ ಕಲ್ಲಿಗೆ ಯಾವ ಊಟ ಹಾಕ್ತೀಯ ಅಂತ. ಸರ್ವಭೂತೇಶು ಶ್ರದ್ಧಾರೂಪೇಣ ಸಂಸ್ಥಿತ ನಮಸ್ತಸ್ಯ ನಮಸ್ತಸ್ಯ ನಮಸ್ತಸ್ಯ.
ನಾವು ಅವಳಿ ಜೋಡಿ, ಯಾರು ಯಾರು ಅಂತ ಹತ್ತಿರದವ್ರಿಗೆ ಗೊತ್ತಾಗೋದಿಲ್ಲ. ಅವನನ್ನ ನೀವು ನೋಡೇ ನೋಡಿರ್ತೀರ? ಇಲ್ಲ ಇಲ್ಲ, ಅವನನ್ನ ನಾನು ನೋಡಲಿಲ್ಲ. ನಾನು ಬೆಂಗಳೂರಿನವನೇ ಅಲ್ಲ, ನಿಮ್ಮನ್ನೇ ಎಲ್ಲೋ ಬೇರೆ ಯಾವುದೋ ಸಂದರ್ಭದಲ್ಲಿ ಬೇರೆ ಅಡ್ರೆಸ್ ಅಲ್ಲಿ. ಇಂಪಾಸಿಬಲ್. ಕಳೆದ 16 ವರ್ಷಗಳಿಂದ ಬೆಳಗ್ಗೆ ನಾ ಈ ಡ್ರೆಸ್ ಅನ್ನ ಹಾಕಿದ್ರೆ ಮತ್ತೆ ನಾನು ತೆಗೆಯೋದು ಮನೆ ಸೇರಿದ ಮೇಲೆ. ನೀವಷ್ಟೇ ಅಲ್ಲ, ನಮ್ಮ ಪಕ್ಕದ ಮನೆಯವರು ಕೂಡ ನನ್ನ ಬೇರೆ ಡ್ರೆಸ್ ಅಲ್ಲಿ ನೋಡಿರೋಕೆ ಸಾಧ್ಯವಿಲ್ಲ. ತಿಳಿಬೇಡಿ, ಏನೋ ಹಾಗನ್ನಿಸ್ತು, ಅದಕ್ಕೆ ಕೇಳಬೇಕು. ಇಲ್ಲಪ್ಪ, ಅದಕ್ಕೆ ಯಾಕೆ ಬೇಸರ? ದಿನಕ್ಕೆ 16 ಜನ ಈ ಪ್ರಶ್ನೆ ನನ್ನ ಕೇಳ್ತಾ ಇರ್ತಾರೆ, ಹಾಗಾಗಿ ಆಶ್ಚರ್ಯವಾಗಲಿಲ್ಲ ಅಷ್ಟೇ. ಇರಿ, ನೈಸ್ ಮೇರಿ, ಹ್ಯಾಪಿ ಜರ್ನಿ ಸರ್. ಈಗ ನನ್ನ ಮಾತು ಕೇಳ್ತೀರಾ?
ಹೇಳೋ ಬಾಯಿಗಳಿಗೆಲ್ಲ ಕಿವಿಯಾಗಬೇಕು ಅಂತಲೇ ತಾನೇ ನಾನು ಯಾತ್ರೆಗೆ ಬಂದಿದ್ದೆ. ಲೆಟ್ ಅಸ್ ಗೋ ಬ್ಯಾಕ್ ಟು ದಿ 70s and 80s. ಅವಾಗ ನಮ್ಮ ರಾಜಕೀಯ ಹೇಗಿತ್ತು? ಕಾಂಗ್ರೆಸ್, ಜನಸಂಘ, ಕಮ್ಯುನಿಸ್ಟ್, ಒಬ್ರು ಗರೀಬಿ ಅಡಾವೋ ಅಂತಿದ್ರು, ಮತ್ತೊಬ್ರು ಹಿಂದೂ ರಾಷ್ಟ್ರ, ಮತ್ತೊಬ್ರು ಸಮತಾವಾದ. ಈಗ ಒಂದು ಊರಿನ ನಡುವೆ ಒಂದು ಕೈಮರ ಇದೆ. ಓ ಪಕ್ಕ ಹೇಳ್ತಿ ಅದು ಹೈದರಾಬಾದ್ ಅಂತ ತೋರಿಸ್ತದೆ, ಮರುಪಕ್ಕ ಅದು ಅನಂತಪುರಕ್ಕೆ, ಇಂಕೋ ಪಕ್ಕ ವಿಜಯವಾಡಕ್ಕೆ. ಆಗಿರುವಾಗ ಜನ ತಮಗೆ ಯಾವ ಊರಿಗೆ ಹೋಗ್ಬೇಕು ಅಂತ ಆರಿಸ್ಕೊಂಡು ಒಂದು ಪಕ್ಷನ ಹಿಂಬಾಲಿಸ್ತಾ ಇದ್ರು. ಹಾಗಾಗಿ ಒಂದಲ್ಲ ಒಂದು ಪಕ್ಷ ಅಧಿಕಾರಕ್ಕೂ ಬರ್ತಾ ಇತ್ತು, ಸರ್ಕಾರನ ನಡೆಸ್ತಿತ್ತು. ಆದ್ರೆ ವಾಟ್ ಅಸ್ ಹ್ಯಾಪನ್ ನೌ, ಇಪ್ಪುಡು ಏನ್ ಯಾರಿ ಹಿಂದಿ ಎಲ್ಲರೂ ದುಡ್ಡು ತಿನ್ನುವವರೇ ಆಡಿದ್ದಾರೆ ಅಂತ. ನೋ 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 ನೋ, ದಟ್ ಇಸ್ ನಾಟ್ ಎ ಮೇಜರ್ ಪಾಯಿಂಟ್. ದುಡ್ಡೇನ್ ಬಿಟ್ರೆ, ಹಿಂದೆ ಲಕ್ಷ ಲೆಕ್ಕದಲ್ಲಿ ತಿಂತಿದ್ರು, ಈಗ ಕೋಟಿ ಲೆಕ್ಕ ತಿಂತಾರೆ, ಅಷ್ಟೇ ವ್ಯತ್ಯಾಸ. ಹಾಗಿದ್ರೆ ವ್ಯತ್ಯಾಸ ಏನಾಗಿದೆ ಈ ಭಾರತ ದೇಶದಲ್ಲಿ ಅಂದ್ರೆ, ಅದರಲ್ಲೂ ಹೆಚ್ಚಾಗಿ 21st century ಇಂಡಿಯಾದಲ್ಲಿ ಏನ್ ಯಾರಿದ್ದಿ ಅಂದ್ರೆ, ನೀವು ಒಂದು ಕೈಬರದ ಹತ್ರ ನಿಂತ್ಕೊಂಡು ಯಾವ ಕಡೆಗೆ ಬೇಕಾದ್ರೆ ತಿರುಗಿ, ಎಲ್ಲಾ ರಸ್ತೆಗಳು ತಿರುಗಿ ತಿರುಗಿ ಒಂದೇ ಊರಿಗೆ ಹೋಗ್ತವೆ. ಆ ಊರಿನ ಹೆಸರು ವಿಕಾಸಂ, ಅಭಿವೃದ್ಧಿ, ಡೆವಲಪ್ಮೆಂಟ್ ಅನ್ನೋ ಮಹಾಕ್ಷೇತ್ರ ಇದೆಯಲ್ಲ, ಹೀಗೆ ಎಲ್ಲಾರು ನಮ್ಮನ್ನ ಕರ್ಕೊಂಡು ಹೋಗ್ತೇವೆ ಅಂತಾನೆ ಹೇಳೋದು. ನೀವು ಮಾಡ್ತಾ ಹೋಗ್ತೇನೆ, ನೀವು ಹೇಳ್ತಿರೋ ಸತ್ಯ. ಹಾಗಾಗಿ ಏನಾಗಿದೆ ಹೇಳಿ, ಈಗ ಪಕ್ಷ ಪಕ್ಷಗಳ ನಡುವೆ ವ್ಯತ್ಯಾಸ ಉಳಿದಿರೋದು ಹೆಸರಿನಲ್ಲಿ ಮಾತ್ರ, ಬಾವುಟದ ಬಣ್ಣದಲ್ಲಿ ಮಾತ್ರ. ಮತ್ತೆ ನಮ್ಮಂತ ರಾಜಕಾರಣಿಗಳು ಬಿಡಿ ಬಟ್ಟೆನೆ ಹಾಕೋದು ಯಾತಕ್ಕೆ ಅಂತ ಮಾಡಿದ್ದೀವಿ, ನಾವು ಪರಿಶುದ್ಧರು ಅಂತ ತೋರಿಸೋದಕ್ಕಲ್ಲ. ನೀವು ಯಾವುದೇ ಕಲರಿನ ಲೈಟನ್ನ ಆದ್ರೂ ಬಿಡಿ, ಅದೇ ಕಲರಿನಲ್ಲಿ ಕಾಣಿಸ್ಕೋತೇವೆ ಅಂತ ತೋರಿಸೋದಕ್ಕಾಗಿ. ಅರ್ಥಾತ್ ಪಕ್ಷಗಳೇ ಪಕ್ಷಾಂತರ ಮಾಡ್ತೀವಿ ಅಂತೀರಿ? ಹಾ, ಈಗ ದಾರಿ ಬಂದ್ರಿ. ಮತ್ತು ಹೇಳ್ತೀನಿ ಕೇಳಿ, ಇಂಥ ಪರಿಸ್ಥಿತಿಗೆ ಜನ ಏನ್ ಮಾಡ್ಬೇಕು? ಕಳೆದ 30 years ಜನ ಸಂಪರ್ಕದಲ್ಲೇ ಇರೋ ನನ್ನ ಪ್ರಕಾರ, ಜನ ನಮ್ಮಂತ ರಾಜಕಾರಣಿಗಳಿಗೆ ಹೀಗೆ ಹೇಳ್ತಿದ್ದಾರೆ, ಬಡ್ಡಿ ಮಕ್ಕಳ ನಿಮ್ಗೆ ನಾವು ಬುದ್ಧಿ ಕಲಿಸ್ತೀವಿ. ಹೇಗೆ ಬುದ್ಧಿ ಕಲಿಸ್ತೀವಿ ಗೊತ್ತಾ? ನಾವೀಗ ನಿಮ್ಮ ಪಕ್ಷವೊಂದನ್ನೇ ಸರ್ಕಾರ ಮಾಡಲಿಕ್ಕೆ ಬೇಕಾಗುವಷ್ಟು ಜನ ಆರಿಸಿ ಕಳಿಸೋದಿಲ್ಲ. ಬದಲಿಗೆ ಮೂರನೇ ಒಂದು ಅಂಶ ಆ ಪಕ್ಷ, ಮೂರನೇ ಒಂದು ಅಂಶ ಇನ್ನೊಂದು ಪಕ್ಷ, ಮೂರನೇ ಒಂದು ಅಂಶ ಮತ್ತೊಂದು ಪಕ್ಷ, ಹೀಗೆ ಚೋಚೋ ಬರ್ಮಾಡ ಆಸ್ತೇವೆ. ಆಗ ನೀವ್ ಯಾರಿಗೂ ಒಬ್ಬೊಬ್ಬರೇ ಸರ್ಕಾರ ಮಾಡಲಿಕ್ಕೆ ತಾಕತ್ತಿಲ್ಲದ ಹಾಗೆ ಮಾಡ್ತೇವೆ. ಆಗ ನೀವು ಮುಕ್ಕುಳಿ ಮುಚ್ಚಿಕೊಂಡು ಒಬ್ರು ಬಾರ ಇನ್ನೊಬ್ರು ಒಂಡಿನಾಗಿ ಹೊಸ್ಕೊಂಡು ಏನ್ ಹೊಸ್ ಕಿತ್ಕೋತಿರೋ ಕಿತ್ಕೊಳ್ಳಿ. ನೀವು ಹೇಳ್ತಿರೋದು ಬಹುಶಃ ನಿಜವೇ ಇರಬಹುದು, ಆದ್ರೆ ಇದಕ್ಕೆಲ್ಲ ಪರಿಹಾರ ಅದು ಇನ್ನೂ ಕಾಂಪ್ಲಿಕೇಟೆಡ್ ಆಗಿದೆ. ಈ ಸಮಸ್ಯೆಗೆ ಪರಿಹಾರ ಏನು? ಈ ಪ್ರಶ್ನೆಗೆ ಉತ್ತರ ಗೊತ್ತಿಲ್ಲದೇ ಇರೋದ್ರಿಂದ ನಾನು ಮತ್ತೆ ನನ್ನಂತ 106 ದಿನ ದಿನ ಇವತ್ತು ಪಕ್ಷ ಬದಲಾಯಿಸ್ತಾ ಯಾವ ದೇವಸ್ಥಾನದಲ್ಲಿ ಯಾವ ದೇವರಿರಬಹುದು ಅಂತ ವೃತ್ತ ಯಾತ್ರೆ ಮಾಡ್ತಾ ಇದ್ದೇವೆ. ನಿಮ್ಮ ಹಾಗೆ ನಿಮ್ದೊಂಥರ ಯಾತ್ರೆ, ಒಂಥರ ಯಾತ್ರೆ. ನೀವು ಹೇಳ್ತಿರೋದು ಕೇಳಿದ್ರೆ ನನ್ಗೆ ಯಾಕೋ ಭಯವಾಗ್ತಿದೆ ರೆಡ್ಡಿ. ಇದೊಂಥರ ತಡವೇ ಇಲ್ಲದ ಭಾವಿ ಅನ್ಸೋದಕ್ಕೆ ಶುರುವಾಗಿದೆ. ಅದೇ ನೋಡಿ, ನಿಮ್ಗೂ ನಮ್ಗೂ ಇರುವಂತ ವ್ಯತ್ಯಾಸ, ನಿಮ್ಮಂತ ಬುದ್ಧಿಜೀವಿಗಳು ಸಮಾಜ ರಾಜಕೀಯ ಅಂತೆಲ್ಲ ವಿಶ್ಲೇಷಣೆ ಮಾಡ್ತಾ ಮಾಡ್ತಾ ನಿಮ್ಮ ವಿಶ್ಲೇಷಣೆಯಿಂದ ನಿಮ್ಗೆ ಗಾಬರಿಯಾಗಿ ಸುಮ್ಮನೆ ಕೂತ್ ಬಿಡ್ತೀರಾ. ಆದ್ರೆ ನಾವು ರಾಜಕಾರಣಿಗಳಾಗಲ್ಲ, ನಮ್ಮ ಪಕ್ಷದ ಅಷ್ಟು ಕ್ಯಾಂಡಿಡೇಟ್ಗಳು ಠೇವಣಿ ಕಳ್ಕೊಂಡ್ರು ಮುಂದೊಂದು ದಿನ ಎಲೆಕ್ಷನ್ ಬರುತ್ತೆ ಅಂತ ನಮ್ಮ ಅಂಗಿಗೆ ಇಸ್ತ್ರಿ ಮಾಡಿಟ್ಕೊಂಡಿರ್ತೇವೆ. ನಿಮ್ಗೊಂದು ಕಥೆ ಹೇಳ, ಬಹಳ ಹಳೆಯ ಕಥೆ. ಕಥೆ ಕಥಾ ಅಂತೇ ಅದು ಕಥಾಕಾಲ, ಅದು ವಾಸ್ತವವಾಗಿ ಕೇಳೋದಕ್ಕೆ ನನ್ನ ಕಿವಿ ತೆರ್ಕೊಂಡಿದೆ. ಸುಮಾರು ವರ್ಷದ ಹಿಂದೆ ನಾನು ಎಂಟಿ ರಾಮರಾವ್ ಗಾರು ಅವ್ರ ಜೊತೆ ಅವರದೇ ಪಕ್ಷದ ಕಿಸಾನ್ ಸೇನಿನ ವೈಸ್ ಪ್ರೆಸಿಡೆಂಟ್ ಆಗಿದ್ದಲ್ಲ ಆಗ ನಡೆದಿದ್ದಾರೆ. ಅಷ್ಟರಲ್ಲಾಗಲೇ ಅವರು ಮುಖ್ಯಮಂತ್ರಿಗಳಾಗಿ ತೆಲುಗು ದೇಶದಲ್ಲಿ ಜಯಭೇರಿ ಬಾರಿಸಿ ಒಂದ್ಸಲ ಸೋತು ಮನೆಯಲ್ಲಿ ಕೂತ್ಕೊಂಡಿದ್ದರು. ಅವಾಗ ಅವರಿಗೆ ವಯಸ್ಸು ಸರಿ ಇಲ್ಲ ಅಂತ ನಾನು ಈ ನಾರು ಬೇರಿನ ಔಷಧಿ ತಗೊಂಡು ಕೊಡ್ತಾ ಇದ್ದ.
ನನಗೆ ತುಂಬಾ ಬೇಕಾದವನೇ ಆಗಿದೆ. ಆಗ ಅವರು ನನ್ನ ಜೊತೆ ಕುತ್ಕೊಂಡು ಗಂಟೆ ಗಂಟೆ ಮಾತಾಡ್ತಿದ್ರು. ಒಂದು ದಿನ ಹೀಗೆ ಮಾತಾಡ್ತಿರ್ಬೇಕಾದ್ರೆ ಚುನಾವಣೆ ಪ್ರಸ್ತಾಪ ಬಂತು. ಮುಂದಿನ ಕಥೆಯನ್ನ ನಾನು ಸಂಭಾಷಣೆ ರೂಪದಲ್ಲಿ ಹೇಳ್ತೀನಿ. ಇಲ್ಲಿ ಕುತ್ಕೊಂಡ್ರೆ ಎನ್ ಟಿ ರಾಮರಾವ್ ಗಾರು, ಇಲ್ಲಿ ನಿಂತ್ಕೊಂಡ್ರೆ ನಾನು ಅಂತ ಹಿಂತಿರ್ಬೋದು. ಮತ್ತೆ ರಾಮರಾವ್ ಗಾರು ಅವರ ಹೆಂಡತಿ ಲಕ್ಷ್ಮೀ ಪಾರ್ವತಮ್ಮನವರು ಪಕ್ಕದ ಸೋಫಾದಲ್ಲಿ ಕಸೂತಿ ಆಗ್ತಾ ಕೂತಿದ್ದಾರೆ. ಸದ್ಯಕ್ಕೆ ಅವ್ರದ್ದೇನು ಮಾತುಕತೆ ಇಲ್ಲದೆ ಇರೋದ್ರಿಂದ ಅವ್ರನ್ನ ಅಲ್ಲಿ ಕುಟ್ ಬಿಟ್ಕೊಳ್ಬೋದು. ಚೆನ್ನಾಗಿದೆ ವಿಷಯ, ಉಪಾಯ ಹೇಳಿ ಹೇಳಿ. ಒಬ್ಬರೇ ಆಗಿ ಓಟ್ ಹಾಕ್ತಾರಲ್ಲ, ಅದು ಹೇಗೆ
ಹೇಳಿದ್ದಲ್ಲ, ಬಹಳ ಕ್ಲಿಷ್ಟ ಪ್ರಶ್ನೆ ಇದೆ. ಉತ್ತರ ಸಿಕ್ಕಿದ್ರೆ ನನಗೆ ತಿಳ್ಕೊಳ್ಬೇಕು ಅಂತಿದೆ. ಯಾದೇ ಸರ್ವಭೂತೇಶು ತೃಷ್ಣಾರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ.
ಹಾಗಿದ್ದರೆ ನೀವು ಸೂಚಿಸಿದ ಈ ಸಾಂದರ್ಭಿಕ ಅರ್ಥ ನನಗೆ ತಲುಪಲಿಲ್ಲ ಅಂತ ಹೇಳದೆ ಇರಲಿ. ಕೇಳುವ ಕಿವಿ ತೆರೆದಿದೆ ಅಂದ್ರೆ ಹೇಳುವ ಬಾಯಿಗೆ ಕೇಳದೆ ವಿಧಿ ಇರುವುದಿಲ್ಲ. ಕಟ್ಟಿರುವ ಕಿವಿ ಮತ್ತು ಮುಚ್ಚಿರುವ ಕಣ್ಣು ಅಷ್ಟಿಷ್ಟಾದರೂ ತೆರೆದುಕೊಳ್ಳಲಿ ಅಂತಲೇ ತಾನೇ ನಾನು ಯಾತ್ರೆಗೆ ಬಂದದ್ದು. ಹಾಗಿದ್ರೆ ಕೇಳಿ ಮೊದಲಿಗೆ ಒಂದಷ್ಟು ಪೂರ್ವ ಕಥನಕ ಬಳಿಕ ಉತ್ತುಂಗದ ದೃಶ್ಯ. ನಾಂದ್ಯಂತೆ ತತಃ ಪ್ರವಿಶತಿ ಸೂತ್ರಧಾರ ಪದಭಿಸರಣ ರಭಸೆ ಪಶ್ಯತಿ ದಿಶಿ ದಿಶಿ. ಪೂರ್ವಾಶ್ರಮದಲ್ಲಿ ನನ್ನ ಹೆಸರು ಅದೇನೋ ಬೇರೆ ಇತ್ತು, ಆದ್ರೆ ನನ್ನ ಗೆಳೆಯರು ನನಗೀಗ ಕೊಟ್ಟಿದ್ದು ಈ ಹೆಸರು ಕಾಮ್ರೇಡ್ ಸುಮತಿ. ಖಂಡಿತ ಇಲ್ಲ, ಆದ್ರೆ ಗೊತ್ತಾಗಿದೆ ನಮ್ಮ ಗುರಿ ಸರಿ ಇದ್ದರೂ ನಾವು ಅದಕ್ಕಾಗಿ ಬಳಸುವ ದಾರಿ ಸರಿಯಿಲ್ಲ ಎಂದು ಹೇಳುವ ಪೈಕಿ ನೀವು ಅಲ್ವೇ? ಇರಲಿ ಬಿಡಿ, ಹಾಗೆ ಹೇಳುವವರೇ ಆದರೂ ನಮ್ಮ ಪಕ್ಷವನ್ನ ಕಡೆ ಪಕ್ಷ ಅರ್ಧಾಂಶ ನೀವು ಒಪ್ಪಿದಂತೆ ಆಯ್ತಲ್ಲ. ಚುರುಕಾಗಿ ಮಾತಾಡುವ ನನ್ನ ಕೆಲಸವನ್ನು ಅಷ್ಟೇ ಚುರುಕಾಗಿ ಮಾಡಿ ಮುಗಿಸುತ್ತೇನೆ. ಪಕ್ಷದಿಂದ ಕೊಡು ಮಾಡಿರುವ ಅಣತಿ ಎಂಥದ್ದೇ ಇರಲಿ, ಅದು ನನ್ನ ಪಾಲಿಗೆ ಬಂದಿದ್ದರೆ ಮುಕ್ತಾಯಗೊಂಡಿತು ಎನ್ನುವಷ್ಟು ನಿಖರವಾದ. ಅಂದ್ರೆ ನೀವಿನ್ನೂ ಪಕ್ಷದಲ್ಲಿ ಕ್ರಿಯಾಶೀಲರಾಗಿದ್ದೀರಿ ಅಂತ. ಅದು ಇನ್ನೊಂದೇ ಕಥೆ, ಆ ಕಥೆ ಹೇಳಲಿಕ್ಕಾಗಿ ನಾನು ಇಲ್ಲಿಗೆ ಬರಲಿಲ್ಲ. ಈ ರಾತ್ರಿ ಗಿಡಕ್ಕೆ ಬಳಿಯಲ್ಲಿ ನಿಮ್ಮ ನಕ್ಷತ್ರಗಳನ್ನು ಏಳಿಸುತ್ತಿದ್ದಾಗ ಹಳೆಯ ಘಟನೆಯನ್ನು ಮರುಕಳಿಸಿ ಬಾಯಿಂದ ಅಚಾನಕವಾಗಿ ಜಯದೇವನ ಈ ಹಾಡು ಹೊರಬಂತು. ಕೂಡಲೇ ಈ ಕಥೆಯನ್ನು ಯಾರಿಗಾದರೂ ಹೇಳಲೇಬೇಕು ಎನ್ನಿಸಿ ಪಕ್ಕದ ನಿಮ್ಮ ರೂಮಿನ ಬಾಗಿಲಿದೆ. ಬಾಗಿಲು ಮಾತ್ರವಲ್ಲ, ಕಿವಿಯನ್ನು ನಾನು ತೆರೆದೇ ಇಟ್ಟಿದ್ದೆ. ಪದ್ಧತಿ ಪದಾನಿ ಕಿಯಂತಿ ಚಲಂತಿ ಪಶ್ಯತಿ ದಿಶಿ ದಿಶಿ. ನನ್ನ ಮೂಲ ಊರು ಬಂಗಾಲದ ವೀರಭೂಮ್ ಜಿಲ್ಲೆಯ ಆದಿವಾಸಿಗಳೇ ಹೆಚ್ಚಿರುವ ಒಂದು ಹಳ್ಳಿ. ಒಂದು ಬಡ ಬ್ರಾಹ್ಮಣ ಕುಟುಂಬದಲ್ಲಿ ಹುಟ್ಟಿದ ನಾನು ಪರೀಕ್ಷೆಯಲ್ಲಿ ಅನಿರೀಕ್ಷಿತವಾಗಿ ರ್ಯಾಂಕ್ ಬಂದಾಗ ನನ್ನ ಹಾದಿನೇ ಬದಲಾಯಿತು. ಅಲ್ಲಿಂದ ನಾನು ಕಲ್ಕತ್ತಾಗೆ ಹೋದೆ. ಅಲ್ಲಿನ ಜಾದವ್ಪುರ ಯೂನಿವರ್ಸಿಟಿಯಲ್ಲಿ ಇಂಗ್ಲಿಷ್ ಸಾಹಿತ್ಯ ಓದಿದೆ. ಆಗಲೇ ನನಗೆ ಆತನ ಪರಿಚಯ ಆದರು. ಆತನ ಹೆಸರು ಮಾತಾಡುತ್ತಲೇ ಇದ್ದೀನಿ. ನಾನು ಅವನನ್ನ ಅಭಿಯನ್ನಿದ್ದೆ. ಆದರೆ ಮುರಳೀನಾದನಿಂದ ರಾಧೆಯನ್ನು ಮಾಧವ ಸೆಳೆದುಕೊಂಡ ಹಾಗೆ ಅವನೂ ನನ್ನನ್ನು ತನ್ನಂತ ಭಾವಿಸಿಕೊಂಡ. ನನಗೆ ನೆರವಾದ ಪದ್ಯಗಳನ್ನು ಓದಿದ, ಮ್ಯಾಕ್ಸಿಮ್ ಗಾರ್ಕಿ ಕಥೆಗಳನ್ನು ಹೇಳಿದ, ಲೆನಿನ್ ಬಗ್ಗೆ ಪಾಠ ಮಾಡಿದ. ಅರ್ಥಾತ್ ಕ್ರಾಂತಿ ಮಾರ್ಗದ ಪ್ರಾಥಮಿಕ ಶಾಲೆ. ಆಗ ಅದು ನನಗೆ ಕ್ರಾಂತಿ ಮಾರ್ಗ ಮಾತ್ರವಲ್ಲ ಪ್ರೀತಿ ಮಾರ್ಗದ ತರಬೇತಿಯೂ ಆಗಿತ್ತು. ಮೊದಲೇ ಚುರುಕಾಗಿದ್ದ ನಾನು ಅವನ ಶಿಕ್ಷಣದಿಂದ ಇನ್ನಷ್ಟು ಉತ್ತೇಜಿತಳಾದೆ. ಅವನೇ ನಾನೆಂದು ರಾಧೆಯಂತೆ ಭಾವಿಸಿ ಅವನು ತುಳಿದ ಹಾಗೆಯೇ ನಾನು ತುಳಿದೆ. ಆ ವರ್ಷ ಪರೀಕ್ಷೆ ಮುಗಿಸಿದ್ದ ತಡ ಫಲಿತಾಂಶಕ್ಕೂ ಕಾಯಿಲೆ ನಾವಿಬ್ಬರು ರೈಲಿನ ತುದಿಯಲ್ಲಿರುವ ಜನರ ಬೋಗಿಯಲ್ಲಿ ಕುಳಿತು ಆಂಧ್ರ ನಾಡಿನತ್ತ ಪ್ರಯಾಣ ಮಾಡಿದ್ವು. ಮುಂದಿನ ಕಥೆ ಏನೆಂಬುದನ್ನು ಪತ್ರಿಕೆ ಓದಿರುವ ನಾನು ಊಹಿಸಬಲ್ಲೆ. ಅಲ್ಲಿ ನೀವು ಪಕ್ಷದ ಕಾಲಾಳುಗಳಾಗಿ ತರಬೇತಿ ಪಡೆದ್ರಿ, ಹಳ್ಳಿ ಹಳ್ಳಿಗೆ ಹೋಗಿ ಜಾಥಾ ನಡೆಸಿದ್ರಿ, ಕರಪತ್ರಗಳನ್ನು ಹಂಚಿದ್ರಿ, ರಾತ್ರಿಯ ವೇಳೆ ಅಲ್ಲಿನ ಗ್ರಾಮವಾಸಿಗಳಿಗೆ ಕ್ರಾಂತಿಯ ಗೀತೆಗಳನ್ನು ಹೇಳಿಕೊಟ್ರಿ, ಇನ್ನೇನು ಪೊಲೀಸರ ಕೈಗೆ ಸಿಕ್ಕಿಕೊಳ್ಳಬೇಕು ಅನ್ನುವಾಗ ಭೂಗತರಾಗಿ ಹೆಸರು ಬದಲಿಸಿಕೊಂಡು ಅಜ್ಞಾತವಾಸ ಆರಂಭಿಸಿದ್ರಿ. ನೂರಕ್ಕೆ ನೂರು ಸರಿಯಾಗಿ ಊಹಿಸಿದೆ. ಆದ್ರೆ ಮುಂದಿನ ಕಥೆಯನ್ನು ನೀವು ಕನಸಿನಲ್ಲಿಯೂ ಕಂಡಿರಲಿಕ್ಕಿಲ್ಲ. ನಿಮ್ಮ ಹಾಗೆ ನಾನು ಕನಸಿಗಾಗಲ್ಲ. ಓಕೆ, ಮುಂದಿನ ಕಥೆ ಹೇಳೋ ಮುಂಚೆ ಒಂದು ಸಣ್ಣ ಕಮರ್ಷಿಯಲ್ ಬ್ರೇಕ್ ತಗೊಳ್ಳೋಣ. ನೀವು ಮುಂದುವರಿಸಿ, ಆದರೆ ನನಗದಲ್ಲ ಅಭ್ಯಾಸ. ದಟ್ಸ್ ಫೈನ್, ಥ್ಯಾಂಕ್ ಯು. ಹಲೋ ರೂಮ್ ಸರ್ವಿಸ್, ಪ್ಲೀಸ್ ಸೆಂಡ್ ಮಿ ಎ ಲಾರ್ಜ್ ವೋಡ್ಕಾ ವಿತ್ ಲೆಮನ್. ಸೆಂಡ್ ಇಟ್ ಟು ರೂಮ್ 401 ಬಟ್ ಬಿಲ್ ಇಟ್ ಟು 402. ಥ್ಯಾಂಕ್ ಯು. ಕಥೆ ಕೇಳುವುದಕ್ಕೆ ಸಿದ್ಧ ತಾನೆ? ಸಿದ್ಧತೆ ಇದೆ, ಆದರೆ ನಿಮ್ಮಷ್ಟು
ಬದ್ಧತೆ ಇಲ್ಲದೆ ಇರಬಹುದು. ಹೇಳಿ. ಆಂಧ್ರದಲ್ಲಿ ವೇಷಾಂತರ ಮಾಡಿಕೊಂಡ ನಾವು ಅಲ್ಲಿಂದ ತಲೆ ಮರೆಸಿಕೊಂಡು ಛತ್ತೀಸ್ಗಢಕ್ಕೆ ಹೋದರು. ನಮಗದು ಕಷ್ಟದ ದಿನ. ನಮ್ಮ ನಾಯಕರಲ್ಲಿ ಹಲವರು ಹತರಾದರು, ಬಹುತೇಕರು ಭೂಗತರಾಗಿದ್ದರು. ಆದರೂ ನಾವು ಛಲವಿಡದೆ ಆ ನಾಡಿನಲ್ಲಿ ಆದಿವಾಸಿಗಳ ಒಂದು ಹಳ್ಳಿಯನ್ನು ಆರಿಸಿಕೊಂಡು ಅಲ್ಲಿದ್ದ ಒಂದು ಮನೆಯಲ್ಲಿದ್ದುಕೊಂಡು ನಮ್ಮ ತರಬೇತಿಯನ್ನು ಮತ್ತೆ ಆರಂಭ ಮಾಡಿದ್ದೆವು. ಅಂಥ ಒಂದು ರಾತ್ರಿ ನಡೆದ ರೋಮಾಂಚಕಾರಿ ಕಥೆ ಇದು. ಈವರೆಗೆ ಕೇಳಿದ್ದಕ್ಕಿಂತ ಇನ್ನೂ ರೋಮಾಂಚಕಾರಿ ಆದದ್ದು ಏನಿರಲು ಸಾಧ್ಯ? ಕೇಳಿ. ಅಲ್ಲಿ ನಾವಿದ್ದ ಆ ಆದಿವಾಸಿ ಮನೆಯಲ್ಲಿ ಬಡವರಾದ ಗಂಡ ಹೆಂಡತಿ ಮಾತ್ರ ಇದ್ದರು. ಹಗಲಿಗೆ ಯಾರದ ಬಾಸೈ ಗಡಿಗಳಲ್ಲಿ ಮಣ್ಣು ಹೋಗಿದ್ದು ರಾತ್ರಿ ಹೆಣಗಳಂತಾಗಿ ಮನೆಗೆ ಬರುತ್ತಿದ್ದರು. ಅಂದರೆ ಗಂಟಲಿಗೆ ಒಂದಷ್ಟು ಹುಳಿ ಇಟ್ಟ ನೀರು ಗಜಿಸಿಟ್ಟು ಮರಳುತ್ತಿದ್ದರು. ರಾತ್ರಿ ಅವರಿಬ್ಬರೂ ಮನೆಯಲ್ಲಿದ್ದ ಒಂದೇ ಕೊಡೆಯ ಆಚೆ ಮಲಗಿದ್ದರು. ನಾನು ಇನ್ನೊಂದು ಬದಿಗೆ ಹಾಸಿಗೆಯ ಮೇಲೆ ಒರಗಿದ್ದೆ. ಅಭಿ ಚಿಮಣಿ ಬೆಳಕಲ್ಲಿ ಏನೂ ಓದುತ್ತಾ ಕೂತಿದ್ದ. ಆಗ ಇದ್ದಕ್ಕಿದ್ದಂತೆ ನಾನು ನಿಮ್ಮನ್ನೆಲ್ಲ ನೋಡಿದ್ದೇನಲ್ಲ. ಐ ಡೋಂಟ್ ಥಿಂಕ್ ಸೋ ಸರ್. ಇಲ್ಲ ಇಲ್ಲ, ನಿಮ್ಮ ಮುಖಭಾವ ಚೆಹರೆ ನನಗೆಲ್ಲ ಸರಿಯಾಗಿ ನೆನಪಿದೆ. ಅಯ್ಯೋ ಬಿಡಿ ಸರ್, ಎಲ್ಲ ಸ್ಟಾರ್ ಹೋಟೆಲ್ನ ಎಲ್ಲ ವೇಟರ್ಗಳು ಒಂದೇ ತರ ಇರ್ತಾರೆ, ಅದರಲ್ಲಿ ಎಂತ ವಿಶೇಷ? ಅವನು ತನ್ನ ಬಯಕೆಗಳನ್ನು ಹತ್ತಿಕ್ಕುವಂತೆ
ತನ್ನ ಭಾವ ಕಾಣದಿರಲೆಂದು ಕಣ್ಣುಗಳನ್ನು ಉಗ್ರವಾಗಿ ಹೇರಿದುಕೊಂಡಿದ್ದ. ಮುಷ್ಟಿ ಬಿಗಿದಿತ್ತು, ಕತ್ತಿನ ನರಗಳು ಉಪ್ಪಿ ನಿಂತಿದ್ದವು. ಪ್ರೀತಿ ಮತ್ತು ಕ್ರಾಂತಿಗಳೆಲ್ಲ ಅವನ ಮನೋಲೋಕದೊಳಗೆ ಎದುರು ಬದಲಾಗಿ ನಿಂತು ಸಂಗ್ರಾಮಕ್ಕೆ ತೊಡಗಿರುವುದು ನನ್ನ ಕಣ್ಣಿಗೆ ಕಾಣುವಂತಿತ್ತು. ನಾನು ಅವನ ಆವೇಶವನ್ನು ತಣಿಸಿಕೊಳ್ಳಂತೆ ಮುಂದೆ ಅವನ ತಲೆಯ ಮೇಲೆ ಕೈಯಾಡಿಸಿ ನೇವರಿಸಿದೆ. ತದಧರ ಮಧುರ ಮಧುರಿ ಪಿಬಂತಂ. ಅವನೊಳಗಿನ ಆವೇಶವೆಲ್ಲ ಇಳಿದು ಅವನೊಮ್ಮೆ ಮಾಧವನಿಯಾಗಿ ರಾಜಕೀಯ ಮಡಿಲಲ್ಲಿ ತಲೆ ಏರಿಸಿದ.
ಬದುಕನ್ನು ಬದಲಾಯಿಸಬೇಕೆಂದು ನಮಗೆ ಸಾಧ್ಯವಿರುವುದನ್ನು ಮಾಡ್ತಾ ಹೋಗ್ತೇವೆ. ಆದರೆ ಕೆಲವು ವಿಷಯದಲ್ಲಿ ಈ ಬದುಕು ಬದಲಾಗೋದೇ ಇಲ್ಲ, ಅದು ಇದ್ದ ಹಾಗೆ ಇರ್ತದೆ. ರಾಧಾ ಮಾಧವರ ಆ ಕಾಲ್ಪನಿಕ ಕಾಲದಿಂದ ಹಿಡಿದು ಈ ವಾಸ್ತವಿಕ ಕಾಲದವರೆಗೆ ಬೆಂಗಳೂರಲ್ಲಿ ಇರ್ತೇನೆ, ಮಿಡಲ್ ಆಫ್ ದ ವೀಕ್ ಹೈದರಾಬಾದ್ ಅಲ್ಲಿ, ವೀಕೆಂಡ್ಗೆ ಯೂಶಲಿ ಬಾಂಬೆಗೆ ಬರ್ತೇನೆ.
ತಪ್ಪು ತಿಳಿಯೋದಿಲ್ಲ ಅಂದ್ರೆ ತಮ್ಮ ಹತ್ರ ಇನ್ನೊಂದಿಷ್ಟು ಪ್ರಶ್ನೆ ಕೇಳ್ಬೋದಾ? ಕೇಳಿ ಕೇಳಿ, ಐ ಆಮ್ ನಾಟ್ ದ ಯೂಶುವಲ್ ಟೈಪ್ ಆಫ್ ಮೈ ಕ್ಲಾಸ್. ನನಗೆ ಮಾತಾಡೋದು ಅಂದ್ರೆ ತುಂಬಾ ಇಷ್ಟ. ಅದರಲ್ಲೂ ತಮ್ಮಂತವ್ರ ಹತ್ರ ತಮ್ಮ ಹೆಸರು ಬಂದೂಕು ಅಲ್ಲ ಅಂತ ಕೇಳಿ ಕುತೂಹಲ ಆಯ್ತು. ತಮ್ಮದು ಈ ಶಸ್ತ್ರಾಸ್ತ್ರಗಳ ವ್ಯಾಪಾರವಾ? ದಟ್ ಈಸ್ ದಿ ಫನ್ನಿಯೆಸ್ಟ್ ಥಿಂಗ್ ಅಬೌಟ್ ಅವರ್ ನೇಮ್ಸ್. ನಾವು ಪಾರ್ಸಿಗಳಿದ್ದೇವಲ್ಲ, ನಮ್ಮ ಅಜ್ಜನ ಅಜ್ಜನು ಅವನ ಮುತ್ತಜ್ಜನು ಮಾಡ್ತಿದ್ದ ಕೆಲಸದ ಹೆಸರು ಅಥವಾ ಅವನ ಊರಿನ ಹೆಸರು ನಮ್ಮ ತಲೆಗೆ ಅಟ್ಕೊಂಡಿರ್ತದೆ. ಈಗ ದೆಹಲಿಯಲ್ಲಿ ನಮ್ಮವರೊಬ್ರು ದಾರುಮಾನ ಅಂತಿದ್ದಾರೆ, ಪಾಪ ಅವರು ಒಂದು ಹಣ್ಣು ಕುಡಿಯೋದಿಲ್ಲ. ಹಾಗೆ ನಮ್ಮ ನೇಬರ್ ಕಾಂಟ್ರಾಕ್ಟರ್ ಅಂತಿದ್ದಾರೆ, ಅವರು ಯೂನಿವರ್ಸಿಟಿ ಪ್ರೊಫೆಸರ್. ಹಾಗಿದ್ರೆ ತಮ್ಮ ಉದ್ಯೋಗ? ನಾನು ಒಂದು ಕಂಪನಿಲಿ ಸಿಇಒ ಆಗಿದ್ದೇನೆ. ಹೊರೈಸನ್ ಇಂಡಿಯಾ ಲಿಮಿಟೆಡ್ ಅಂತ ಕಂಪನಿ ಹೆಸರು. ನಾವು ಕನ್ಸಲ್ಟೆನ್ಸಿ ಮಾಡ್ತೇವೆ. ಹಾಗಂದ್ರೆ ಕನ್ಸಲ್ಟೆನ್ಸಿ ಅಂದ್ರೆ ನಿಮಗ್ ಗೊತ್ತಿರೋ ಸಂಗತಿನ ನಿಮ್ಮಿಂದಾನೇ ಕೇಳ್ತಿಳ್ಕೊಂಡು ಅದನ್ನ ತಿರ್ಗಾ ನಿಮ್ಗೆ ಹೇಳ್ಕೊಟ್ಟು ಅದಕ್ಕಾಗಿ ನಿಮ್ಮಿಂದ ಫೀಸ್ ತಗೊಳೋ ಕೆಲ್ಸ. ಮಾತು ಸ್ವಾರಸ್ಯವಾಗಿದೆ, ಆದ್ರೆ ಅರ್ಥ ಮಾತ್ರ ಆಗಿಲ್ಲ. ಐ ಆಮ್ ಸಾರಿ, ನಿಮ್ಮ ಹತ್ರ ಮಾತು ಹಾರಿಸಿ ಸ್ನಪ್ ಮಾಡ್ಬೇಕು ಅಂತ ಹಾಗೆ ಹೇಳಿದಲ್ಲ ನಾನು. ನಿಜವಾಗಿ ಈ ಪ್ರಶ್ನೆ ನನ್ನದು ನಾನೇ ಕೇಳ್ಕೊಂಡ್ರೆ ಅದಕ್ಕೆ ಉತ್ತರ ಹೇಳ್ಕೊಳ್ಳೋದು ಕಷ್ಟವೇ. ಯಾಕೆ ಅಂತ ಹೇಳೋದಕ್ಕೆ ಪ್ರಯತ್ನ ಮಾಡ್ತೇನೆ. ಆದ್ರೆ ಅದಕ್ಕೆ ಪ್ರತಿಯಾಗಿ ನೀವು ನನ್ನ ಬ್ಯಾಕ್ ಗ್ರೌಂಡ್ ಅಂಡ್ ಹಿಸ್ಟ್ರಿನ ಸ್ವಲ್ಪ ಕೇಳಬೇಕಾಗುತ್ತೆ. ಅದಕ್ಕೆ ನಿಮ್ಗೆ ಒಪ್ಪಿಗೆ ಇದ್ರೆ ಖಂಡಿತ ಕೇಳ್ತೇನೆ. ಕಟ್ಟಿರುವ ಕಿವಿ ಮುಚ್ಚಿರುವ ಕಣ್ಣು ಅಷ್ಟಿಷ್ಟಾದರೂ ತೆರೆದುಕೊಳ್ಳಲಿ ಅಂತಲೇ ತಾನೆ ನಾನು ಯಾಕೆ ಬಂದ. ಓಕೆ, ವೇರ್ ಶಾಲ್ ಐ ಬಿಗಿನ್ ಫ್ರಮ್? ಐ ಥಿಂಕ್ ಐ ವಿಲ್ ಬಿಗಿನ್ ಫ್ರಮ್ ಅಹಮದಾಬಾದ್. ಅಹಮದಾಬಾದ್? ಎಸ್, ಸುಮಾರು 15 ವರ್ಷದ ಹಿಂದೆ ನಾನು ಅಹಮದಾಬಾದ್ನ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಅಲ್ಲಿ MBA ಮಾಡ್ತಾ ಇದ್ದೆ. ಮಾರ್ಕೆಟಿಂಗ್ ಅಂಡ್ ಅಡ್ವರ್ಟೈಸಿಂಗ್ ನನ್ನ ಸ್ಪೆಷಲೈಸ್ಡ್ ಸಬ್ಜೆಕ್ಟ್ಗಳಾಗಿತ್ತು. ಆಗ ಈ ಜಾಹೀರಾತು ಜಗತ್ತಿನ ಮಹಾನ್ ಗುರು ಅನ್ಸ್ಕೊಂಡಿದ್ದ ಒಬ್ರು ನಮಗೆ ವಿಸಿಟಿಂಗ್ ಪ್ರೊಫೆಸರ್ ಆಗಿ ಪಾಠ ಮಾಡೋಕ್ಕೆ ಬರ್ತಾರೆ. ಇಷ್ಟು ಉದ್ದ ಕೂದು ಇಷ್ಟೇ ಗಡ್ಡ ಇಟ್ಕೊಂಡು ಅಸ್ಕಲಿತವಾಗಿ ಇಂಗ್ಲಿಷ್ ಮಾತಾಡ್ತಿದ್ದ ಆ ಮಹನೀಯರ ಹೆಸರು ಅಲಿ ಪದಂಸಿ ಅಂತ. ಇವ್ರ ಬಗ್ಗೆ ನಾನೆಲ್ಲ ಓದಿದ್ದೇನೆ. ಲಿರಲ್ ಸೋಪ್ ಇಂದ ಚೆರಿ ಬ್ಲಾಸಮ್ ಶೂ ಪಾಲಿಶ್ ನವರೆಗೆ, ಸರ್ಫ್ ಸೋಪಿನ ಪುಡಿಯಿಂದ MRF ಐಯರ್ನವರೆಗೆ, ಬಜಾಜ್ ಸ್ಕೂಟರ್ನಿಂದ ಥಾಮಸ್ ಸೂತ್ರ ಕಾಟನ್ನವರೆಗೆ 100 ಪ್ರಾಡಕ್ಟ್ಗಳಿಗೆ ಬ್ರ್ಯಾಂಡ್ ಮಾಡಿಕೊಟ್ಟಿದ್ದ ಸಾಹಸಿ ಅವರು. ಈಗ ಒಂದು ಒಂದು ವಸ್ತುವಿಗೂ ಒಂದು ಬ್ರ್ಯಾಂಡಿಗೂ ಏನ್ ವ್ಯತ್ಯಾಸ ಅಂತ ಅವ್ರು ನಮಗೆ ಪಾಠ ಮಾಡುವಾಗ ಹೇಳ್ಕೊಡ್ತಿದ್ರು. ಒಂದು ವಸ್ತು ಅಂತಂದ್ರೆ ಅದು ಬಳಕೆಯ ಸಾಧನ, ಆದ್ರೆ ಬ್ರ್ಯಾಂಡ್ ಅಂದ್ರೆ ಅದನ್ನು ಬಳಸುತ್ತಾರಲ್ಲ ಅವರ ಬಯಕೆಗಳೆಲ್ಲ ಅದರ ಮೊತ್ತ. ಅರ್ಥಾತ್ ವಸ್ತು ಈಕ್ವಲ್ಸ್ ಬಳಕೆ, ಬ್ರ್ಯಾಂಡ್ ಈಕ್ವಲ್ಸ್ ಬಯಕೆ. ಆದ್ದರಿಂದ ನಾವು ವಸ್ತುವನ್ನು ಮಾರುವುದಕ್ಕೆ ಪ್ರಯತ್ನ ಮಾಡುವುದಕ್ಕಿಂತ ಬಯಕೆಯನ್ನು ಮಾರುವ ಪ್ರಯೋಗ ಮಾಡಿದರೆ ಹೆಚ್ಚು ಯಶಸ್ವಿಯಾಗುತ್ತೇವೆ. ಇದು ಅವರ ಪಾಠದ ತಿರುಳು. ಮತ್ತೆ ನನಗೆ ಅರ್ಥ ಆಗಿದೆ. ಉದಾಹರಣೆಗೆ ನಿಮ್ಮದೊಂದು ಫ್ಯಾಕ್ಟರಿಯಲ್ಲಿ ಕಜ್ಜಿ ಮುಲಾಮ್ ಅನ್ನ ತಯಾರು ಮಾಡ್ತಾ ಇದ್ದೀರಾ ಅಂತ ಇಟ್ಕೊಳ್ಳಿ. ಅದನ್ನ ಬರೀ ಕಜ್ಜಿ ಮುಲಾಮ್ ಅಂತ ಕರೆದ್ರೆ ಕೇವಲ ಕಜ್ಜಿ ಅದನ್ನು ಮಾತ್ರ ಅಂತ ಕೊಂಡ್ಕೊಂಬೋದು. ಆದ್ರೆ ನೀವು ಅದನ್ನ ನಮ್ಮ ಮಾತೃಭೂಮಿ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟ ಪೂಜ್ಯ ಮಹಾತ್ಮ ಗಾಂಧಿ ಅವರಿಗೆ ಪ್ರಿಯವಾದ ಚರಕ ಗುರುತಿನ ಕಜ್ಜಿ ಮುಲಾಮು ಅಂತ ಕರೆದ್ರೆ ಅವಾಗ ಕಜ್ಜಿ ಆಗದ ರಾಷ್ಟ್ರ ಭಕ್ತರು ಅದನ್ನ ಕೊಂಡ್ಕೊಂಡ್ರು ಕೊಂಡ್ಕೊಂಬೋದು. ಅರ್ಥ ಆಯ್ತು. ಎಲ್ಲ ಜಾಹೀರಾತುಗಳು ಅದನ್ನೇ ಮಾಡ್ತಿರೋದು. ಆದ್ರೆ ಬ್ರ್ಯಾಂಡ್ ಅನ್ನೋದು ಜಾಹೀರಾತು ಮಾಡೋದಕ್ಕಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ಕೆಲಸ ಮಾಡ್ತದೆ. ಫಾರ್ ಎಕ್ಸಾಂಪಲ್, ನಮ್ಮ ದೇಶದಲ್ಲಿ 2 ಲಕ್ಷ ರೂಪಾಯಿಂದ 2 ಕೋಟಿ ರೂಪಾಯಿವರೆಗೂ ಬೇರೆ ಬೇರೆ ತರದ ಕಾರ್ಗಳು ಸಿಗ್ತವೆ. ಆ ಕಾರ್ಗಳ ನಡುವೆ ಅನೇಕ ವ್ಯತ್ಯಾಸವಿದ್ದರೂ ಅದು ಮಾಡೋದು ಒಂದೇ ಕೆಲಸ, ನಿಮ್ಮನ್ನ ಇಲ್ಲಿಂದ ಅಲ್ಲಿಗೆ ಕರ್ಕೊಂಡೋಗಿ ಬಿಡೋದು ಮಾತ್ರ ಅಲ್ಲ, ರಸ್ತೆ ನಮ್ಮೂರಿನದ್ದಾಗಿದ್ರೆ ನೀವು ಯಾವ ಕಾರಲ್ಲಿ ಹೋದ್ರೂ ಅನುಕೂಲಕ್ಕೆ ಬಂದ್ರಿ. ಎಕ್ಸಾಕ್ಟ್ಲಿ. ಆದ್ರೂ ಜನ ಹೆಚ್ಚು ದುಡ್ಡು ಕೊಟ್ಟು ದುಬಾರಿ ಕಾರ್ಗಳನ್ನ ಯಾಕೆ ಕೊಳ್ಳುತ್ತಾರೆ ಹೇಳಿ? ಯಾಕೆ ಯಾಕೆ ಅಂದ್ರೆ ಅವರು ಕೊಳ್ಳುತ್ತಿರೋದು ಕಾರು ಅನ್ನೋ ವಸ್ತುವನ್ನಲ್ಲ, ಅದನ್ನು ಕಾರಿನ ಮೂಲಕ ಅಭಿವ್ಯಕ್ತವಾಗುವ ಬಯಕೆಗಳ ಮೊತ್ತವನ್ನು. ಅಂದ್ರೆ ನೀವು ಆ ಕಾರಿನ ಮೂಲಕ ನಿಮ್ಮ ಕುಟುಂಬಕ್ಕೆ ಸಮಾಜಕ್ಕೆ ಏನ್ ಹೇಳಲು ಬಯಸ್ತೀರಿ? ನಿಮ್ಮ
ನಿಮ್ಮ ಕುಟುಂಬ, ನಿಮ್ಮ ಸಮಾಜ ನಿಮ್ಮನ್ನು ಆ ಕಾರಿನ ಮೂಲಕ ಹೇಗೆ ನೋಡಬೇಕೆಂದು ಯೋಚಿಸ್ತೀರಿ? ಅದಕ್ಕೆಲ್ಲ ಆ ಕಾರು ಒಂದು ಮಾಧ್ಯಮ ಆಗ್ತದೆ. ಅದು ಕೇವಲ ಉಪಕರಣ ಆಗಿರದೆ ನಿಮ್ಮ ಬಯಕೆಗಳ ಲಾಂಛನ ಆಗ್ತದೆ. ಅದನ್ನೇ ನಾವು ನಮ್ಮ ಭಾಷೆಯಲ್ಲಿ ಬ್ರ್ಯಾಂಡ್ ಅಂತ ಕರೆಯೋದು. ನಾನು ಪ್ರಸ್ತಾಪ ಮಾಡಿದ್ನಲ್ಲ ನಮ್ಮ ಗುರು ಬ್ರಹ್ಮ, ಆ ಪದಂಸಿ ಅವರ ಹೆಗ್ಗಳಿಕೆ ಏನಪ್ಪ ಅಂದ್ರೆ, ಅವರು ಒಂದು ಪ್ರಾಡಕ್ಟ್ ಅನ್ನ ಬ್ರ್ಯಾಂಡ್ ಆಗಿ ಕನ್ವರ್ಟ್ ಮಾಡೋದು ಹೇಗೆ ಅನ್ನೋದು ನಮ್ಮ ಭಾರತ ದೇಶದ ಉದ್ಯಮ ಲೋಕಕ್ಕೆ ಪರಿಚಯಿಸಿಕೊಟ್ಟವರು. ಗುರುದೇವೋ ಮಹೇಶ್ವರ ಅಂತಾರಲ್ಲ ಹಾಗೆ ಕರೆಕ್ಟ್. ಈಗ ಈ ಹಿನ್ನೆಲೆಯಲ್ಲಿ ನಾನೇನ್ ಕೆಲಸ ಮಾಡ್ತೀನಿ ಅಂತ ನಿಮ್ಗೆ ಹೇಳಿದ್ರೆ ನಿಮ್ಗೆ ಅಷ್ಟೋ ಇಷ್ಟೋ ಅಂತ ಆದ್ರೂ ಆಗ್ಬೇಕು ಹೇಳಿ ಹೇಳಿ. ಫಾರ್ ಎಕ್ಸಾಂಪಲ್, ಮೊನ್ನೆ ನಮ್ಮ ಹತ್ರ ಒಬ್ರು ಬಂದು ತಾವು ಸ್ಯಾನಿಟರಿ ನ್ಯಾಪ್ಕಿನ್ ಮಾಡುವ ಒಂದು ಟೆಕ್ನಾಲಜಿನ ಕೊರಿಯಾದಿಂದ ತಗೊಂಡಿದ್ದೇವೆ, ನೀವು ಅದಕ್ಕೆ ಪ್ರಾಡಕ್ಟ್ ಡಿಸೈನ್ ಮಾಡ್ಕೊಡಿ ಅಂತ ಕೇಳಿದ್ರು. ಸರಿ, ನಾವು ಭಾರತಾದ್ಯಂತ ಮಧ್ಯಮ ವರ್ಗದ ಮಹಿಳೆಯರ ಒಂದು ಸಮೀಕ್ಷೆ ಮಾಡಿಸಿದೆವು. ಅವರಿಗೆ ತಮ್ಮ ತಮ್ಮ ಹೌಸ್ ಹೋಲ್ಡ್ ವರ್ಕ್ ನ ಒತ್ತಡದಿಂದ ಬಿಡುಗಡೆ ಪಡೆಯಬೇಕು ಎಂಬ ಅಪೇಕ್ಷೆ ಹುಟ್ಟಿದೆ ಅಂತ ಆ ಸಭೆ ತೋರಿಸಿದ್ರು. ಕೂಡಲೇ ನಾವು ಆ ನ್ಯಾಪ್ಕಿನ್ಗೆ ಫ್ರೀಡಮ್ ಅಂತ ಹೆಸರಿಟ್ಟು ಅದರ ಪ್ಯಾಕೆಟ್ ನಿಂದ ಹೋಲ್ಡಿಂಗ್ ನವರೆಗೆ ಸ್ವಾತಂತ್ರ್ಯದ ಹಂಬಲವನ್ನು ಅಭಿವ್ಯಕ್ತಿಸುವಂತ ಒಂದು ಟೀಮ್ ನ ಡೆವಲಪ್ ಮಾಡಿದೆವು. ಕಳೆದ ತಿಂಗಳು ಆ ಪ್ರಾಡಕ್ಟ್ ಲಾಂಚ್ ಆಯ್ತು. ಈಗ ಅವರು ಪ್ರೊಡ್ಯೂಸ್ ಮಾಡೋದಕ್ಕಿಂತ ಹೆಚ್ಚಾಗಿ ಸೇಲ್ಸ್ ಮಾಡ್ತಿದ್ದಾರೆ. ವಿಚಿತ್ರ ಕೆಲಸ, ವಿಚಿತ್ರ ಮಾತ್ರ ಅಲ್ಲ ಸಂಪೂರ್ಣ ತಲೆ ಕೆಳಗಾದ ಕೆಲಸ. ಮೊದಲಿನ ಕಾಲದಲ್ಲಿ ನಾವು ವಸ್ತುಗಳಿಗೆ ಗಿರಾಕಿಗಳನ್ನ ಹುಡುಕ್ತಿದ್ವಿ, ಈಗ ಗಿರಾಕಿಗಳಿಗೆ ವಸ್ತುಗಳನ್ನ ಹುಡುಕ್ತೀವಿ. ಜೊತೆಗೆ ಗಿರಾಕಿಗಳ ಬಯಕೆ ಏನು ಅಂತ ನಾವು ಅರ್ಥ ಮಾಡಿಕೊಂಡು ನಾವು ಅದನ್ನು ಅವರಿಗೆ ಪೂರೈಸಿರಬೇಕು, ಆದರೆ ಪೂರ್ಣ ತೃಪ್ತಿಯೂ ಆಗಿರಬಾರ್ದು, ಹಾಗೆ ಮಾಡ್ತೇವೆ. ಆಗ ಅವರು ತಮ್ಮ ಬಯಕೆಯನ್ನ ಬಯಸ್ತಾ ಬಯಸ್ತಾ ನಮ್ಮ ಗಿರಾಕಿಗಳಾಗಿಯೇ ಉಳ್ಕೊಂತಾರೆ. ನಮ್ಮ ನಾಡಿನ ಒಬ್ಬ ಕವಿಗಳು ತಮ್ಮ ಕವಿತೆಯಲ್ಲಿ ಒಂದು ಮಾತು ಹೇಳಿದ್ದಾರೆ, ಬಯಸಿಕೇನೆ ಬಯಸುವ ತೆರ ಅಂತ. ವಂಡರ್ಫುಲ್. ಆ ಕವಿಗಳ ವಿಳಾಸ ಅಥವಾ ಫೋನ್ ನಂಬರ್ ನಿಮ್ಮ ಹತ್ರ ಇದೆಯಾ? ಕ್ಷಮಿಸಿ, ಅವರೀಗ ಸ್ವರ್ಗಸ್ಥರಾಗಿದ್ದಾರೆ. ಐ ಆಮ್ ಸಾರಿ. ಎಕ್ಸ್ಕ್ಯೂಸ್ ಮೀ ಸರ್. What would you like to have for snacks, sir? Veg or non-veg? No food for me. Give me a glass of fresh lemon soda. Thank you, sir. And what would you like to have, sir? ನಾನು ಮಧ್ಯೆ ಮಧ್ಯೆ ಏನು ತಿನ್ನೋದಿಲ್ಲ. ನನಗೆ ಏನು ಬೇಕು? Shall I give you some banana, sir? Ha, ಕುಡಿ, ಬಾಳೆಹಣ್ಣು. Thank you, sir. Sorry, madam. ನಿಮ್ಮ ಹತ್ರ ಒಂದು ಕ್ವಶ್ಚನ್. ಎಸ್ ಸರ್. ನಿಮ್ಮ ಥರದವ್ರನ್ನೇ ನಾನು ಅನೇಕ ಬಾರಿ ಎಲ್ಲೋ ನೋಡಿದ್ದೇನೆ ಅಂತ ಅನಿಸ್ತಾ ಇದೆ. ಎಕ್ಸ್ಕ್ಯೂಸ್ ಮೀ ಸರ್, ಐ ಆಮ್ ನಾಟ್ ಅಲೌಡ್ ಟು ಎ ಪರ್ಸನಲ್ ಕಾನ್ವರ್ಸೇಷನ್ ಇಯರ್. ತಿಳ್ಕೊಳ್ಬೇಡಿ, ನಿಮ್ಮ ಅಣ್ಣನ ನಾನು ನೋಡಿದ್ದೇನೆ, ಅವನ ಜೊತೆ ಮಾತು ಆಡಿದ್ದೇನೆ. ನೌ ದಟ್ ಯು ಹ್ಯಾವ್ ಸ್ಟಾರ್ಟೆಡ್ ದ ಕಾನ್ವರ್ಸೇಷನ್, ಲೆಟ್ ಮೀ ಟೆಲ್ ಯು ಸರ್, ಐ ಡು ನಾಟ್ ಹ್ಯಾವ್ ಎನಿ ಬ್ರದರ್ಸ್. ಸಾರಿ, ಕ್ಷಮಿಸಿ. Never mind, sir. Thank you. ನಾನಾಗಿನ ನಿಮ್ಮ ಹತ್ರ ಏನೆಲ್ಲ ಮಾತಾಡ್ದೆ? ನಿಮ್ ಪರಿಚಯ ಆಗ್ಲೇ ಇಲ್ವಲ್ಲ. ಹೇಳ್ಕೊಳ್ಳುವಂತ ಪರಿಚಯ ಏನು ನನ್ನಲ್ಲ. ನಾನು ಕರ್ನಾಟಕದ ಒಂದು ಪುಟ್ಟ ಹಳ್ಳಿಯಲ್ಲಿ ಇದ್ಕೊಂಡು ಅಡಿಕೆ ಬೆಳಿತೇನೆ. ಸದ್ಯ ಭಾರತ ಪ್ರವಾಸ ಮಾಡ್ತಾ ಬದ್ರಿನಾಥಕ್ಕೆ ಅಂತ ಯಾಕೆ ಬರ್ತೀನಿ. ನಿಮ್ಮನ್ನು ನೋಡಿದ ಕೂಡಲೇ ನನಗೆ ಏನಿಸ್ಬಿಟ್ಟಿತ್ತು ಗೊತ್ತಾ? ಏನನ್ನಿಸ್ತು? ನೀವು ಯೋಗ ಮಾಸ್ಟರ್ ಅಂತ ಅನ್ಸ್ಬಿಟ್ಟಿತ್ತು. ನಿಮ್ಮ ಆಳ್ತನ ಹಾಗೆ ಇದೆ. ನನ್ಗೆ ಯೋಗ ಬರೋದಿಲ್ಲ, ನಾನು ಅದನ್ನು ಹೇಳ್ಕೊಡೋದಿಲ್ಲ. ಆದ್ರೆ ಅಕಸ್ಮಾತ್ ಆಗಿ ಪರಿಚಯವಾದ ನಿಮ್ಮಂತವ್ರ ಹತ್ರ ಮಾತಾಡಿಸ್ಕೊಳ್ಳುವಂತ ಯೋಗ ಮಾತ್ರ ನನಗೆ ಅವಾಗ ಅವಾಗ ಬದುಕ್ತಾ ಇದೆ. ನೆವರ್ ಮೈಂಡ್. ನಾನು ನಿಮ್ಗೆ ಯಾಕೆ ಕೇಳಿದೆ ಅಂದ್ರೆ, ಅಟ್ ದಿಸ್ ಪಾಯಿಂಟ್ ಆಫ್ ಮೈ ಲೈಫ್ ಐ ನೀಡ್ ಅ ಯೋಗ ಟೀಚರ್ ಫಾರ್ ಮೈ ಸೆಲ್ಫ್. ಮೋರ್ ಸ್ಪೆಸಿಫಿಕಲಿ, ಸಮ್ವನ್ ಹೂ ಕ್ಯಾನ್ ಟೀಚ್ ಮೀ ಪ್ರಾಣಾಯಾಮ. ನನಗೆ ಗೊತ್ತಿರೋ ಹಾಗೆ ಯೋಗದಲ್ಲಿ ಪ್ರಾಣಾಯಾಮ ಅನ್ನೋದನ್ನ ಹಾಗೆ ಒಂದೇ ಸಲ ಶುರು ಮಾಡೋದಿಲ್ಲ. ಯಮ, ನಿಯಮ, ಪ್ರತ್ಯಾಹಾರ ಮೊದಲಾಗಿ ಹಲವು ಮೆಟ್ಟಿಲು ಏರಿ ಆಮೇಲೆ ಪ್ರಾಣಾಯಾಮ ಆಸನಗಳಿಗೆ ಕೈ ಹಚ್ಚಬೇಕಾಗುತ್ತೆ. ಹಾಗಂತ ನಾನು ಬದುಕುತ್ತೇನೆ. ಐ ಡೋಂಟ್ ನೋ. ಮೊನ್ನೆ ನಾನು ನನ್ನ ಫಿಸಿಷಿಯನ್ ಹತ್ರ ಹೋದಾಗ ಅವ್ರು ಹೇಳ್ತಿದ್ರು, ಟ್ರೈ ಸಮ್ ಪ್ರಾಣಾಯಾಮ, ದಟ್ ಮೈಟ್ ಹೆಲ್ಪ್ ಯು ಅಂತ. ಯಾವ ರೀತಿ ಆರೋಗ್ಯ ಸಮಸ್ಯೆ? ಏನೂ ಇಲ್ಲ, ಫಾರ್ಚುನೇಟ್ಲಿ ನೋ ಬಿ ಪಿ, ನೋ ಶುಗರ್.
ಆದ್ರೆ ರಾತ್ರಿ ಮಲಗಿ 3 ಗಂಟೆ ಹೊತ್ತಾದ್ರೂ ನಿದ್ದೆ ಬರೋದಿಲ್ಲ, ಅದ್ರ ಭಯಂಕರ ಕನಸುಗಳು ಬೀಳ್ತವೆ. ಅದೇ ಕೌಶಲ್ಜಿ ಡಾಕ್ಟರ್ ಹತ್ರ ಕೇಳ್ಬೇಡಿ, ನಿಮ್ಮ ಮನೆಯವ್ರ ಹತ್ರ ಕೇಳಿದ್ರೆ ಅವರೇ ಒತ್ತುಕೊಟ್ಟಾರೆ. ದಟ್ ಇಸ್ ಅನದರ್ ಸ್ಟೋರಿ. ಐ ಆಮ್ ಲಿವಿಂಗ್ ಅಲೋನ್. ಮೈ 2 ವೈಫ್ಸ್ ಹ್ಯಾವ್ ಡಿವೋರ್ಸ್ಡ್ ಮೀ. ಏನೋ ಹಾಸ್ಯ ಮಾಡೋದಕ್ಕೆ ಅಂತ ಹೋಗಿ ಮನ್ಸು ನೋಯಿಸ್ಬಿಟ್ಟೆ. ಕ್ಷಮಿಸಬೇಕಾದವ್ರು ನೀವು, ಯಾಕಂದ್ರೆ ಆಗ್ಲಿಂದ ನಾನೇ ನಿಮ್ಮ ಹತ್ರ ಬೇಕಿದ್ದು ಬೆಳೆದಿದ್ದು ಏನೆಲ್ಲ ಮಾತಾಡ್ತಾ ಇದ್ದೀನಿ. ನನ್ಗೆ ಈಗ ಸುಮ್ಮನೆ ಕೂರೋದಕ್ಕೆ ಆಗ್ತಲ್ಲ. ಐ ಫೀಲ್ ದಟ್ ಐ ಶುಡ್ ಕೀಪ್ ಆನ್ ಟಾಕಿಂಗ್ ಟು ಸಮ್ವನ್ ಆರ್ ದಿ ಅದರ್ ಆಲ್ ದಿ ಟೈಮ್. ಅದರಿಂದ ನನಗೆ ಒಳ್ಳೆಯದೇ ಆಯ್ತು, ನಿಮ್ಮಿಂದ ಎಷ್ಟೆಷ್ಟೋ ಹೊಸ ವಿಚಾರ ನಾನು ತಿಳ್ಕೊಂಡು ಹಾಕಾಯ್ತು. ನನಗೆ ನಿಮ್ಮ ಹತ್ರ ಇನ್ನೊಂದು ವಿಷಯ ಹೇಳಬೇಕು ಅಂತ ಅನಿಸ್ತಿದೆ. ದಟ್ ಇಸ್ ಪ್ಯೂರ್ಲಿ ಎ ಪರ್ಸನಲ್ ಸ್ಟೋರಿ. ನಿಮ್ಗೇನು ತೊಂದರೆ ಆಗೋದಿಲ್ಲ ಅಂತಂದ್ರೆ. ಏನು ತೊಂದರೆ ಇಲ್ಲ ಹೇಳಿ. ಮೊನ್ನೆ ಒಂದು ಸಲ ಹೀಗೆ ಮಾತ್ರ ತಗೊಂಡು ಮಲಗಿದ್ದೆ. ಆದರೂ ನಿದ್ದೆ ಹತ್ತಲೇ ಇಲ್ಲ. ತುಂಬಾ ಹೊತ್ತಿನ ಮೇಲೆ ಒಂದು ಸಲ ಏನೋ ನಿದ್ದೆ ಹತ್ತದಾಗಾಯ್ತು. ಆದ್ರೆ ಒಂದು ಕನಸು ಪ್ರಾರಂಭ ಆಯ್ತು. ನಾನು ಒಂದು ವಿಮಾನದಲ್ಲಿ ಹಾರ್ತಾ ಇದ್ದೇನೆ. ಅದೇ ಬೇಸ್ ವಾಯ್ಸ್ ಅಲ್ಲಿ ಹೇಳ್ತಿದ್ರು, ಗೋ ಸ್ಲೋ ಮೈ ಬಾಯ್.
ಆಮೇಲೆ ಏನಾಯ್ತು ಗೊತ್ತಿಲ್ಲ. ಎಚ್ಚರವಾದಾಗ ನನ್ನ ಮೊಬೈಲಲ್ಲಿ ಅಲಾರಾಮ್ ರಿಂಗ್ ಆಗ್ಬೇಕು. ಚಿಂತೆ ಮಾಡ್ತೀವಿ ನಾವು ಜನರಲ್ಲಿ ಎಬ್ಬಿಸುವ ಬೈಕ್ಗಳು ನಮ್ಮೊಳಗೂ ಬೈಕ್ಗಳನ್ನು ನಿಬ್ಬಿಸಲ್ಲ. ಯಾಕಂದ್ರೆ ನಾವು ಜನರೇ ಫೈಟ್ ಬಿಟ್ರು. ನಾನು ನಿಮ್ಮ ಹತ್ರ ಕಡೆ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ಳಾ. ಯು ಮಸ್ಟ್ ಸೇ ಯೆಸ್ ಟು ಇಟ್. ಎಸ್ ಹೇಳಿ. ನೀವು ಯಾತ್ರೆಗೆ ಅಂತ ಬದ್ರಿನಾಥಕ್ಕೆ ಹೋಗ್ತೀನಿ ಅಂತಂದ್ರಲ್ಲ, ಅಲ್ಲಿ ನಿಮ್ಗೆ ಇಫ್ ನಾಟ್ ಗಾಡ್ ಸಮ್ ಗಾಡ್ಲಿ ಪರ್ಸನ್ ಸಿಕ್ಕಿದ್ರು ಸಿಗ್ಬೋದು. ಹಾಗೆ ಸಿಕ್ಕಿದ್ರೆ ಕ್ಯಾನ್ ಯು ಆಸ್ಕ್ ಅ ಕ್ವೆಶ್ಚನ್ ಆನ್ ಮೈ ಬಿಹಾಫ್? ಏನ್ ಪ್ರಶ್ನೆ? ಸಿಂಪಲ್ ಬಟ್ ಪ್ರೊಫೌಂಡ್. ಈ ಜಗತ್ನಲ್ಲಿ ಏನೇನೆಲ್ಲ ಕಂಡಿಡಿದ್ದಾನೆ ಮನುಷ್ಯ, ಆದರೆ ಸುಖವಾಗಿ ನಿದ್ದೆ ಮಾಡೋದು ಹೇಗೆ ಅನ್ನೋ ರಹಸ್ಯ ಮಾತ್ರ ಯಾರು ಕಂಡಿಡಿದಿಲ್ಲ. ಯಾಕೆ ಕಷ್ಟಪಟ್ಟರೆ ಯಾವ ಕೆಲಸ ಬೇಕಾದ್ರೂ ಮಾಡಬಹುದು, ಆದ್ರೆ ಕಷ್ಟಪಟ್ಟಷ್ಟು ನಿದ್ದೆ ಮಾಡೋದು ಇನ್ನೂ ಕಷ್ಟ ಆಗ್ತದಲ್ಲ. ಯಾಕೆ ಕುರ್ಕೊಂಡಿದ್ದಾರೆ. ಸೊ ಲೆಟ್ ಅಸ್ ಆಲ್ ವೆಲ್ಕಮ್ ಹಿಮ್ ಟು ದ ಜಾಬ್.
ಅವರಿಗೆ ಸಂಜೆ ಅಂಡ್ ಪ್ರಿಯಂ ಅಂತ ಶಾಂತಿನಿಕೇತನದಲ್ಲಿ ಎಂ ಎಫ್ ಎ ಮಾಡ್ತಿದ್ದೀನಿ ಅಪ್ಪ ಇವರೆಲ್ಲ ಉತ್ತಮ ಮಗದ ಸ್ನೇಹಿತರು ಸರಿ ಮೋನಿ ನಿತು ದೇವ್ ಸ್ಯಾಮ್ಯುಲ್ ರಾಜ್ ಡ್ಯಾನಿ ಹಾ ಅಪ್ಪ ಇದ್ರೆ ಇವರು ವಂದನಾ ಪಾಂಡೆ ಸೋಷಿಯಲ್ ಆಕ್ಟಿವಿಟಿ ಅಂಡ್ ಅಡ್ವೊಕೇಟ್ ಅಂಡ್ ಯಾರು ಇವರು ವಿಜಯ ಮಲ್ಹೋತ್ರ ಕಾಯಿಮಾಸ ಶಿಕಾಗೋದಲ್ಲಿ ಅಲ್ಲಿ ಒಂದು ಸಂಸ್ಕೃತಿ ಫೌಂಡೇಶನ್ ಅಂತ ಒಂದು ಸಂಸ್ಥೆ ಇದೆ ಆ್ಯಂಡ್ ಇವರು ಎಲ್ಲ ಶಕ್ತಿ ರಿಯಲ್ ಇದನ್ನ
ಕೇಳೋದಕ್ಕೆ ಶುರು ಮಾಡ್ತೇವೆ. ನಿಮ್ಮ ಈ ವಾದ ಏನಾದ್ರು ಮೊದಲು ಹೇಳಿದ್ನಲ್ಲ, ಅಂಥ ಜನರಲೈಸೇಷನ್ಗೆ ಒಂದು ಅತ್ಯುತ್ತಮವಾದ ಉದಾಹರಣೆ. ಎಕ್ಸ್ ಈಸ್ ಈಕ್ವಲ್ ಟು ವೈ ಅನ್ನೋದು ಸತ್ಯ ಆಗಿರಬಹುದು, ಆದ್ರೆ ದಟ್ ಡಸ್ ನಾಟ್ ಪ್ರೂವ್ ದಟ್ ಎ ಈಸ್ ಈಕ್ವಲ್ ಟು ಬಿ. ಕ್ಷಮಿಸಿ, ಈ ಮಾತು ಸ್ವಲ್ಪ ನನಗೂ ಅರ್ಥ ಆಗುವ ಹಾಗೆ ಬಿಡಿಸಿ ಹೇಳ್ತೀರಾ? ಅರ್ಥ ಆಗುವ ಹಾಗೆ ಅಂದ್ರೆ ಹೊರಗೆ ಒಂದು ಕಲಿಸಬಹುದು, ಅದಕ್ಕಾಗಿ ಜಾಗ ಬಳಸಿ ಮಾತಾಡಿದೆ. ನೇರವಾಗಿ ಹೇಳ್ತೀನಿ, ಇದು ಜಾಣ ಮಾತಿನ ವರ್ಸೆ ಮಾತ್ರ. ಒಂದು ಚೇರಿಟ್ಕೊಂಡು ನೀವು ಬೇಕಾದ ಸಿದ್ಧಾಂತ ಕಟ್ಟಬಹುದು, ಆದ್ರೆ ನಮ್ಮ ಸಮಾಜ ಅನ್ನುವ ಈ ಕಾಂಪ್ಲೆಕ್ಸ್ ಆರ್ಗನಿಸಮ್ ಇದೆಯಲ್ಲ, ಅದಕ್ಕೆ ನಿಮ್ಮ ಆ ಸಿದ್ಧಾಂತವನ್ನು ಸಾಧಾರಣಗೊಳಿಸಿ ಅನ್ವಯಿಸಿದರೆ ಅದು ಅರ್ಥಕ್ಕಿಂತ ಹೆಚ್ಚು ಅನರ್ಥಕರ ಸರಳೀಕರಣ ಆಗ್ತದೆ ಅಷ್ಟೇ. ಈ ಮಾತನ್ನ ಒಪ್ಪದೆ. ಸರಳವಾದದ್ದು ಬೇರೆ, ಸರಳೀಕರಣವೇ ಬೇರೆ. ಫಿಲಾಸಫಿಯಲ್ಲಿ ಪ್ರವೇಶಿಯರು ನನ್ನಂತವರು ಸರಳವಾದ ಚೇರಿನ ಉದಾಹರಣೆ ಇಟ್ಕೊಂಡು ಅದರಿಂದ ಘನವಾದ ಸತ್ಯವನ್ನು ಹುಡುಕುವ ಪ್ರಯತ್ನ ಮಾಡ್ತೇವೆ. ಆದ್ರೆ ಚಂದ್ರನನ್ನು ತೋರಿಸಿದರೆ ಕೇವಲ ಬೆರಳನ್ನು ಮಾತ್ರ ನೋಡುವ ಜನಕ್ಕೆ ಅದು ಸರಳೀಕರಣ ಅಂತ ಕಾಣ್ತದೆ. ಹಾಗಿದ್ರೆ ನೀವು ನಿಮ್ಮ ಚೇರನ್ನು ಉದಾಹರಣೆ ಈ ವಿಶಾಲ ಜಗತ್ತಿಗೆ ಹೇಗೆ ಅನ್ವಯ ಆಗ್ತದೆ ಅನ್ನೋದನ್ನ ಪ್ರೂವ್ ಮಾಡಿ ತೋರಿಸ್ಬೇಕು. ವಿಜ್ಞಾನಿಗಳು ಯಾವ ಮಾತನ್ನು ಅದನ್ನು ಎಂಥಾದ್ರೂ ಫಿಲಾಸಫರ್ ಬೇಕಾದ್ರೆ ಹೇಳಿರಲಿ, ತಾರ್ಕಿಕವಾಗಿ ಪ್ರೂವ್ ಮಾಡಿ ತೋರಿಸದಿದ್ರೆ ಒಪ್ಪೋದಿಲ್ಲ. ಹಾಗೆ ಅನ್ವಯ ಆಗ್ತದೆ ಅನ್ನೋದನ್ನ ಸಾಧನೆ ಮಾಡಿ ತೋರಿಸೋದಕ್ಕೆ ನಾನು ಸಿದ್ಧ. ನಮ್ಮೂರಲ್ಲಿ ತಾಳ್ಮಕ್ಲೆ ಅಂತ ಒಂದು ಪ್ರಕಾರ ಇದೆ, ಅದರಲ್ಲೂ ಹೀಗೆ ಮಾಡೋದು ಉದಾಹರಣೆ. ಈಗ ನಾನು ಈ ಚೇರಿನ ಪ್ರಸ್ತಾಪ ಮಾಡಿದೆಲ್ವ, ಈಗ ಈ ಚೇರ್ ಅನ್ನುವ ವಸ್ತುವನ್ನು ಇಲ್ಲಿಂದ ತೆಗೆದು ಅದರ ಬದಲು ನಂಬಿಕೆ ಅನ್ನುವ ವಸ್ತುವನ್ನು ಇಡಿ. ಆವಾಗ ನನ್ನ ಮಾತುಗಳು ಇವತ್ತಿನ ಈ ಸಮಾಜದಲ್ಲಿ ನಡೆದಿರುವ ಹತ್ತಾರು ಬಿಸಿ ಬಿಸಿ ವಾಗುವಾದಗಳಿಗೆ ಕೇಂದ್ರ ಆಗ್ತದೆ. ಅದು ಹೇಗೆ ಹೇಗಿದ್ರೆ ಇಷ್ಟೇ. ಈಗ ನೀವು ಏನೋ ಒಂದು ವಿಚಾರವನ್ನು ನಂಬುತ್ತೀರಿ ಅನ್ನು, ಉದಾಹರಣೆಗೆ ನಿಂಬೆ ಹಣ್ಣು ತಿಂದರೆ ಥಂಡಿ ಕಡಿಮೆ ಆಗ್ತದೆ ಅನ್ನೋದು ನಿಮ್ಮ ನಂಬಿಕೆ ಅಂತ ಇಟ್ಕೊಳ್ಳಿ. ಆದ್ರೆ ಈಗ ಇನ್ನೊಂದು ಸಣ್ಣ ಗುಂಪನ್ನು ನಾನಿಲ್ಲಿ ಸೃಷ್ಟಿ ಮಾಡ್ತೇನೆ. ಆ ಗುಂಪಿಗೆ ಸೇರಿದವರೆಲ್ಲ ಚೇರನ್ನು ಹ್ಯಾಟ್ ಅಂದ ಹಾಗೆಯೇ ಈ ನಂಬಿಕೆಯನ್ನು ಮೂಢನಂಬಿಕೆ ಅಂತ ಕರೆಯೋದಕ್ಕೆ ಶುರು ಮಾಡ್ತಾರೆ. ದಿಸ್ ಅನಾಲಜಿಸ್ ಅಗೇನ್ ಮಿಸ್ಲೀಡಿಂಗ್. ಚೇರ್ ಮತ್ತು ಹ್ಯಾಟ್ ಎರಡು ಒಂದೇ ರೀತಿಯ ವಸ್ತುಗಳು, ಆದ್ರೆ ನಂಬಿಕೆ ಮತ್ತು ಮೂಢನಂಬಿಕೆ ಹಾಗಲ್ಲ. ಮೂಢನಂಬಿಕೆ ಅಂದರೆ ಅದು ಅತಾರ್ಕಿಕವಾದದ್ದು, ಅಪಾಯಕಾರಿ ಆದದ್ದು ಕೂಡ. ಇದು ತಾರ್ಕಿಕ ಮತ್ತು ಅದು ಅತಾರ್ಕಿಕ ಅಂತ ತೀರ್ಮಾನ ಮಾಡ್ತಿರೋದು ನೀವು. ಪ್ರತಿಯೊಬ್ಬರು ಅವರವರ ಮಟ್ಟಿಗೆ ತಾರ್ಕಿಕವಾಗಿ ಬದುಕುತ್ತಾರೆ. ಅಕಾರ್ಡಿಂಗ್ ಟು ಮೀ ಈ ಜಗತ್ತಿನಲ್ಲಿ ತರ್ಕಬದ್ಧವಾಗಿ ಯೋಚನೆ ಮಾಡದಿರೋ ಒಂದೇ ಒಂದು ಮನುಷ್ಯ ಪ್ರಾಣಿ ಇಲ್ಲ. ಫಾರ್ ಎಕ್ಸಾಂಪಲ್, ಪ್ರತಿಯೊಬ್ಬರು ಸಂಜೆಯಾದ ಕೂಡಲೇ ತಮ್ಮ ತಮ್ಮ ಮನೆಗೆ ಹೋಗುತ್ತಾರೆ ಹೊರತು ತಮ್ಮ ಮನೆ ಅಂದುಕೊಂಡು ಮೂಢನಂಬಿಕೆಯಿಂದ ಮತ್ತೊಬ್ಬರ ಮನೆಗೆ ಹೋಗುವುದಿಲ್ಲ. ಆದ್ರೆ ಮೂಢನಂಬಿಕೆ ಅನ್ನೋದು ಒಂದು ಸಾಮಾಜಿಕ ಪಿಡುಗು, ಅದು ಬರೀ ನಂಬುವವರಿಗೆ ಮಾತ್ರವಲ್ಲ ನಂಬದೇ ಇರುವವರಿಗೂ ತೊಂದರೆ ಕೊಡ್ತದೆ. ಆದ್ರಿಂದಲೇ ವಿ ಅಪೋಸಿಟ್, ನಿಮ್ಮಂತ ಬುದ್ಧಿವಂತರು ಜನರನ್ನು ತರ್ಕದ ದಾರಿ ಹಚ್ಚಬೇಕು ಹೊರತು ಈ ರೀತಿಯ ಮರಳು ಮಾತಾಡಿ ದಾರಿ ತಪ್ಪಿಸಬಾರ್ದು. ಐ ಫೀಲ್ ಸಾರಿ ಫಾರ್ ಯುವರ್ ಲೆಟರ್. ನಾನು ಜನಕ್ಕೆ ದಾರಿ ತಪ್ಪಿಸುವ ಮಾತನ್ನು ಏನು ಆಡ್ತಾ ಇಲ್ಲ, ಜನ ಹೇಗೆ ಯೋಚನೆ ಮಾಡುತ್ತಿರಬಹುದು ಎಂಬುದನ್ನು ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡ್ತಿದ್ದೇನೆ. ಐ ಆಮ್ ಸಾರಿ, ಐ ಕಂಪ್ಲೀಟ್ಲಿ ಡಿಸಗ್ರೀ ವಿತ್ ಯು. ಫೀಲ್ ಫ್ರೀ ಟು ಡೂ ದಟ್ ಬಟ್ ಟ್ರುತ್ ಇಸ್ ಆನ್ ಮೈ ಸೈಡ್. ಶಾಲ್ ಐ ಗಿವ್ ಯು ಅನದರ್ ಡ್ರಿಂಕ್? ಅಪ್ಪ ಮತ್ತೆ ನನಗೆ ಏನಾದ್ರೂ ಇಂಪ್ರೂವ್ ಮಾಡಿ ಕೊಡಲ್ಲ? ನನಗೂ ಒಂದು ಬಿಸ್ಕಿ ಕೊಡು, ನಾನು ಒಂದು ಕೈ ನೋಡ್ತೇನೆ. ನೀವಿಬ್ರು ಮಾತಾಡ್ತಿದ್ದಾಗ ನನಗೆ ನಮ್ಮ ಊರಿನ ಗಲಾಟೆ ಒಂದು ಜ್ಞಾಪಕಕ್ಕೆ ಬಂತು. ಮೊನ್ನೆ ಮೊನ್ನೆ ನಡೆದದ್ದಿದು, ನಮ್ಮ ಊರಿನ ಸಮೀಪ ಒಂದು ನಾಗ ದೇವಸ್ಥಾನ ಇದೆ. ಎಷ್ಟೋ ವರ್ಷದಿಂದ ಅಲ್ಲಿ ಬೇರೆ ಬೇರೆ ತರ ಚರ್ಮ ರೋಗ ಇರೋರು ಹರಕೆ ಪೂರೈಸುವುದಕ್ಕೆ ಅಂತ ಬರ್ತಾರೆ. ಆ ಹರಕೆ ಹೇಗೆ ನಡೀತದೆ ಅಂದ್ರೆ, ದೇವಸ್ಥಾನದ ಸಂತರ್ಪಣೆಯಲ್ಲಿ ಬ್ರಾಹ್ಮಣರು ಉಂಡ ಎಲೆಗಳ ಮೇಲೆ ಹರಕೆ ಹೊತ್ತವರು, ಅವರು ಎಲ್ಲಾ ಜಾತಿಯವರು ಇರ್ತಾರೆ, ಅವರು ಒಮ್ಮೆ ಉರುಳಿ ಅದರಿಂದ ರೋಗ ಗುಣ ಆಗ್ತದೆ ಅಂತ ನಂಬಿಕೊಳ್ತಾರೆ. ಈಗ ಇಂತಹ ಒಂದು ಉದಾಹರಣೆಯನ್ನು ನೀವು ಮೂಢನಂಬಿಕೆ ಅಂತ ಕರಿತೀರೋ ಅಥವಾ ನೀವು ಬರೀ ನಂಬಿಕೆ ಅಂತ ಹೇಳಿ ಸುಮ್ಮನೆ ಇರ್ತೀರಾ? ಅದು ಮೂಢನಂಬಿಕೆಗೆ ಅತ್ಯುತ್ತಮವಾದ ಉದಾಹರಣೆ. ನಮ್ಮ ದೇಶದ
ಈ ತರದ ನೂರಾರು ಮೂಢನಂಬಿಕೆಗಳು ತುಂಬಿಕೊಂಡಿವೆ. ನನ್ನ ಪ್ರಕಾರ ಇವೆಲ್ಲವೂ ನಿವಾರಣೆಯಾಗುವ ಸೈಂಟಿಫಿಕ್ ಟೆಂಪರ್ ಒಂದನ್ನು ನಮ್ಮ ಸಮಾಜದಲ್ಲಿ ಸೃಷ್ಟಿ ಮಾಡೋದಕ್ಕೆ ನಾವು ಪ್ರಯತ್ನ ಪಡಬೇಕು. ಐ ಆಮ್ ನಾಟ್ ಸೋ ಶೋರ್ ಇದು ಸರಿಯಾದ ನಂಬಿಕೆ ಹೌದೋ ಅಲ್ಲವೋ ಅನ್ನೋದು ಆಯಾ ಕಾಲ ದೇಶಗಳಿಗೆ ಬದ್ಧವಾದ ವಿಚಾರ. ಆ ತೀರ್ಮಾನವನ್ನು ಹೊರಗಿನವರು ಕೊಡಬಾರ್ದು ಅಂತ ನಾನು ಹೇಳ್ತೇನೆ. ನಮ್ಮೂರಲ್ಲೂ ಬುದ್ಧಿವಂತರಲ್ಲ ಎರಡು ಪಕ್ಷ ಆಗಿ ನೀವು ಇಬ್ರು ಹೇಳಿದ ಹಾಗೆ ವಾದ ಮಾಡಿದ್ರು. ಆದ್ರೆ ಮೂಲ ಸಮಸ್ಯೆ ಇರುವುದು ನನ್ನ ಪ್ರಕಾರ ಈ ಎರಡು ತೀರ್ಮಾನಗಳಲ್ಲೂ ಅಲ್ಲ. ಸಮಸ್ಯೆಯ ಮೂಲ ಯಾವುದು ಅಂತ ಹೇಳಿದ್ರೆ ಈ ರೀತಿ ತದ್ವಿರುದ್ಧ ತೀರ್ಮಾನ ತೆಗೆದುಕೊಳ್ಳೋ ನೀವಿಬ್ರು ನಿಮ್ಮ ವಾಗ್ವಾದದ ಒಳಗಡೆಗೆ ಹರಕೆ ಕಾರ್ಯದಲ್ಲಿ ನೇರವಾಗಿ ಪಾಲ್ಗೊಂಡವರನ್ನ ಒಳಗೊಳ್ಳೋದೇ ಇಲ್ಲ. ಅರ್ಥ ನೀವು ಅವರ ಪರವಾಗಿ ಅಥವಾ ವಿರುದ್ಧವಾಗಿ ಮಾತಾಡ್ತೀರ ಹೊರತು ಅವ್ರ ಜೊತೆಗೆ ಮಾತಾಡೋದಿಲ್ಲ. ಹಾಗೆ ಮಾತಾಡೋದಕ್ಕೆ ಬೇಕಾಗಿರೋ ಸಂಪರ್ಕ ಸಾಧನ ಎರಡೂ ನಿಮಗಿಲ್ಲ. ನೀವು ಸಾವಿರಾರು ಮೈಲಿ ದೂರದ ಯಾವುದೋ ಮಹಾನಗರದಲ್ಲಿ ಕೂತ್ಕೊಂಡು ನಿಮ್ಮಿಬ್ಬರ ನಡುವೆ ಮಾತ್ರ ಮಾತಾಡ್ಕೊಳ್ತೀವಿ. ಮತ್ತೆ ನಿಮಗೆ ಪ್ರಾಯಶಃ ನಿಮ್ಗೆ ಇಂಗ್ಲಿಷ್ ಬಿಟ್ಟರೆ ಭಾರತ ದೇಶದ ಬೇರೆ ಯಾವ ದೇಶ ಭಾಷೆಯು ಮಾತಾಡಲಿಕ್ಕೆ ಕೂಡ ಬರೋದಿಲ್ಲ. ಸಮಸ್ಯೆಯ ಮೂಲ ಇರೋದು ಇಲ್ಲಿ. If you use some of your attention to the songs. ಪರಿಸರ
ಅದನ್ನೇ ನಾನು ನನ್ನ ಮುಂದಿನ ಪುಸ್ತಕದಲ್ಲಿ ವಿವರಿಸಬೇಕು ಅಂತ ಯೋಚನೆ ಮಾಡಿಕೊಂಡಿದ್ದೇನೆ. ಆದರೆ ನನ್ನ ಪ್ರಕಾರ ಇದು ಕೇವಲ ಗತಕಾಲದ ಒಂದು ವಿಶೇಷ ಅನ್ನೋ ಕಾರಣಕ್ಕಾಗಿ ಅದನ್ನು ಕಾಪಾಡಿ ಇಟ್ಕೊಳ್ಬೇಕಾದ ವಸ್ತು ಅಲ್ಲ, ವರ್ತಮಾನಕ್ಕೆ ಅತ್ಯಂತ ಅನಿವಾರ್ಯವಾಗಿ ಬೇಕಾಗಿರುವ ಒಂದು ವಿಚಾರ. ಹೇಗೆ? ದಯವಿಟ್ಟು ವರ್ತಮಾನ ಕಾಲದ ಉದಾಹರಣೆ ಕೊಟ್ಟು ಮಾತಾಡಬೇಕು ಅಂತ ನನ್ನ ರಿಕ್ವೆಸ್ಟ್. ಏಕೆಂದ್ರೆ ಈ ಜಿತಿಗೆ ಸೆಮಿನಾರ್ಗಳಲ್ಲಿ ಈ ತರ ಗತಕಾಲದ ಗ್ಲೋರಿಫಿಕೇಶನ್ ಕೇಳಿ ಕೇಳಿ ಅಂತಲೇ ಸೂತಾಗೋಗಿ. ವರ್ತಮಾನದ ಉದಾಹರಣೆ ಮೂಲಕನೇ ಮಾತಾಡ್ತೇನೆ. ಈಗ ನಮ್ಮ ದೇಶದಲ್ಲಿ ಹಿಂದೂಗಳು ಮುಸಲ್ಮಾನರು ಇದ್ದಾರೆ, ಅವರ ನಡುವೆ ಸಂಘರ್ಷ ನಡೆದಿದೆ ಅಂತ ನೀವು ತಿಳ್ಕೊಂಡಿದ್ದೀರಿ. ಅದು ನೀವು ಫಾಲೋ ಮಾಡುತ್ತಿರುವ ಎರಡು ರೀತಿಯ ಮುಖದ ತರ್ಕದ ಪರಿಣಾಮ. ಒಂದು ವೇಳೆ ನೀವು ಚತುಷ್ಕೋಟಿ ತರ್ಕಕ್ಕೆ ಪರಿಚಿತರಾಗಿದ್ದರೆ ನಮ್ಮ ದೇಶದಲ್ಲಿ ಹಿಂದೂಗಳು ಮುಸಲ್ಮಾನರು ಎರಡೂ ಹೌದಾಗಿರೋರು ಮತ್ತು ಎರಡೂ ಅಲ್ಲದಿರೋರು ಎಂಬ ನಾಲ್ಕು ರೀತಿಯ ಜನ ಇದ್ದಾರೆ ಅಂತ ಭಾವಿಸಿಕೊಂಡಿದ್ದೀರಿ. ನೀವು ಹೇಳ್ತಿರೋದು ನಿಜ. ಮತ್ತು ಹಾಗೆ ಭಾವಿಸಿಕೊಂಡಿದ್ದರೆ ಈ ಕೋಮುವಾದಿ ಸಂಘರ್ಷ ಅಂತ ನೀವು ಯಾವ್ದನ್ನು ಕರಿತೀರಿ ಅದನ್ನು ಅರ್ಥ ಮಾಡಿಕೊಳ್ಳುವ ಮಾರ್ಗವೇ ಬೇರೆ ಆಗಿರ್ತದೆ. ಅಥವಾ ಇನ್ನು ಇದೇ ರೀತಿಯ ನೂರಾರು ಸಂಘರ್ಷಗಳು, ಗಂಡು ವರ್ಸಸ್ ಹೆಣ್ಣು, ಬ್ರಾಹ್ಮಣ ವರ್ಸಸ್ ಶೂದ್ರ, ಮಾರ್ಗ ವರ್ಸಸ್ ದೇಸಿ, ಸಂಪ್ರದಾಯ ವರ್ಸಸ್ ಆಧುನಿಕತೆ, ಅಷ್ಟೇ ಅಲ್ಲ ಪೂರ್ವ ವರ್ಸಸ್ ಪಶ್ಚಿಮ ಅನ್ನುವ ಪರಿಕಲ್ಪನೆಗಳು ಕೂಡ ಇನ್ನೂ ಹೆಚ್ಚು ಶ್ರೀಮಂತವಾಗಿರ್ತಿದ್ವು. ನೀವು ಹೇಳ್ತಿರೋದು ನನಗೆ ಅರ್ಥ ಆಗ್ತಿದೆ ಅಂತ ಅನ್ಸೋದಕ್ಕೆ ಶುರುವಾಗಿದೆ. ಇದರ ಇಮ್ಮಿಡಿಯೇಟ್ ರೆಲೆವೆನ್ಸ್ ಏನು ಅನ್ನೋದನ್ನ ನೀವು ಹೇಳದೆ ಹೋದರೆ ದಿನನಿತ್ಯ ಒಂದಲ್ಲ ಒಂದು ಸಂಘರ್ಷಕ್ಕೆ ಕೈ ಹಾಕಿರುವ ನನ್ನಂತ ಸಾಮಾಜಿಕ ಕಾರ್ಯಕರ್ತೆಗೆ ನಿಮ್ಮ ಮಾತಿನ ಮೇಲೆ ಯಾವ ವಿಶ್ವಾಸವೂ ಉಂಟಾಗುವುದಿಲ್ಲ. ನಾಗಾರ್ಜುನನನ್ನು ಓದುತ್ತಾ ಕೂಡಿದ್ದರೆ ಇಂದಿನ ನಕ್ಸಲೇಟರ್ ಸಮಸ್ಯೆ ಹೇಗೆ ಪರಿಹಾರ ಆದಿತ್ತು? ವಿ ಮಸ್ಟ್ ಬಿ ಕ್ಲಿಯರ್ ಅಬೌಟ್ ಅವರ್ ಪ್ರಿಯಾರಿಟೀಸ್. ನೋಡಿ ವಂದನ, ನಿಮ್ಮಂತ ಸಾಮಾಜಿಕ ಕಾರ್ಯಕರ್ತರನ್ನು ನೋಡಿ ಒಂದೊಂದ್ಸಲ ಸಿಟ್ಟು ಬರ್ತದೆ, ಒಂದೊಂದ್ಸಲ ಕರುಣೆ ಹುಡ್ತದೆ. ನನ್ನ ಪ್ರಕಾರ ನಾಗಾರ್ಜುನ ನಿಮಗೆ ಅರ್ಥವಾಗದೆ ಹೋದ್ರೆ ನಕ್ಸಲೇಟ್ ರಾಜಕಾರಣವೂ ಅರ್ಥ ಆಗೋದಿಲ್ಲ. ನೌ ದಿಸ್ ಇಸ್ ಟೂ ಮಚ್. ಇನ್ ಫ್ಯಾಕ್ಟ್ ನೀವ್ ಏನ್ ಮಾಡ್ತಿದ್ದೀರಿ ಅಂತಂದ್ರೆ ನನ್ನಂತ ಕಾರ್ಯಕರ್ತೆಯನ್ನು ಅಳಿಯ ಮೂಲಕ ಇಂದಿನ ಸಮಾಜ ಹೇಗೆ ನಡೆದುಕೊಂಡು ಹೋಗುತ್ತಿದೆಯೋ ಮುಂದಕ್ಕೂ ಹಾಗೆ ನಡೆದುಕೊಂಡು ಹೋಗುವುದಕ್ಕೆ ನೀವು ಸಪೋರ್ಟ್ ಮಾಡ್ತಿದ್ದೀರಿ. ಯು ಆರ್ ಎ ಹಿಡನ್ ರಿಯಾಕ್ಷನರಿ. ಖಂಡಿತ ಅಲ್ಲ. ನಿಮ್ಮಂತ ಸಾಮಾಜಿಕ ಕಾರ್ಯಕರ್ತರು ಯಾಕೆ ಇವತ್ತು ಹೀನಾಯವಾಗಿ ಸೋತಿದ್ದೀರಿ ಅಂತ ತೋರಿಸ್ತಾ ಇರೋ ವಿಜ್ಞಾನಿ ನಾನು. ಐ ಡಿಸಗ್ರಿ ವಿತ್ ಯು. ಥ್ಯಾಂಕ್ ಯು. ಯುವರ್ ಡಿಸಗ್ರಿಮೆಂಟ್ ಇಸ್ ಮೈ ಸ್ಟ್ರೆಂಥ್. ದಯವಿಟ್ಟು ನನಗೊಂದು ಮಾತು ಹೇಳೋದಕ್ಕೆ ಅವಕಾಶ ಕೊಡ್ತೀನಿ. ನಾನು ನಿಮ್ಮ ಹಾಗೆ ಪಂಡಿತನೂ ಅಲ್ಲ, ಸಾಮಾಜಿಕ ಕಾರ್ಯಕರ್ತನೂ ಅಲ್ಲ. ಆದರೆ ನಿಮ್ಮ ಈ ಚರ್ಚೆಯಿಂದ ನನಗೊಂದು ಲಾಭ. ಸುಮಾರು 50 ವರ್ಷದ ಹಿಂದೆ ನಮ್ಮ ಊರಿಗೆ ಅಣೆಕಟ್ಟು ಕಟ್ಟಿ ನಮ್ಮ ಊರನ್ನೇ ಮುಳುಗಿಸಿ ಹಾಕಿದ್ರು. ಹಾಗೆ ಕಟ್ಟೆ ಕಟ್ಟೋದಕ್ಕೆ ಬಂದವರು ಹೇಳ್ತಿದ್ರು, ನೋಡಿ ನಿಮಗೆ ಆಧುನಿಕ ಸೌಲಭ್ಯ ಬೇಕು ಅಂತಾದ್ರೆ ಊರು ಕಳ್ಕೊಳ್ಳೋದು ಅನಿವಾರ್ಯ ಅಂತ. ಎರಡೇ ಮುಖದ ತರ್ಕ ಗೊತ್ತಿದ್ದ ನಾನು ಹೌದು ಅಂತ ಒಪ್ಕೊಂಡೆ. ಆದರೆ ಆವಾಗಲೇ ನನಗೆ ಚತುಷ್ಕೋಟಿ ತರ್ಕ ಅನ್ನೋದು ಒಂದು ಗೊತ್ತಿದ್ರೆ ಹೇಳ್ತಿದ್ದೆ ನನಗೆ ಊರು ಬೇಕು, ಆಧುನಿಕ ಸೌಲಭ್ಯವೂ ಬೇಕು ಅಂತ. ಹಾಗೆ ಹೇಳದೆ ಇರೋದಕ್ಕೆ ಇವತ್ತೇನಾಗಿದೆ ಗೊತ್ತಿದೆಯೇನೋ, ನನಗೆ ಅಂತ ಆಧುನಿಕ ಸೌಲಭ್ಯವೂ ಇಲ್ಲ, ಇತ್ತ ಊರು. ಥ್ಯಾಂಕ್ ಯು ಫಾರ್ ಸೇಯಿಂಗ್ ದಿಸ್. ಅಲೋ ಮೀ ಟು ಕೋಟ್ ಯು ಮೈ ನೆಕ್ಸ್ಟ್ ಬುಕ್. ನೀವು ನಿಮ್ಮ ಮುಂದಿನ ಪುಸ್ತಕವನ್ನು ಕನ್ನಡದಲ್ಲಿ ಬರೀತೀರಿ ಅಂತಾದ್ರೂ ಒಪ್ತೀರಿ. Ladies and gentlemen, I beg your attention for the last part of our song.
ಮಾಡಿದ್ದೀರಾ? ನಾನು ಪ್ರತಿ ಮಂಡೇ ಟು ಫ್ರೈಡೇ ರಾತ್ರಿ 10ಕ್ಕೆ ಬರೋ ಗಾನಾ ಬಜಾನದಲ್ಲಿ ಮೇನ್ ಸಿಂಗರ್ ಆಗ್ತೀನಿ. ಇಲ್ಲಪ್ಪ, ಅದನ್ನೆಲ್ಲ ನಾನು ನೋಡೋನೇ ಇಲ್ಲ. ನಮ್ಮನೆ ಟಿವಿನೇ ಇಲ್ಲ. ಹಾಗಾದ್ರೆ ನೀವು ನನ್ನನ್ನು ನೋಡಿರೋಕೆ ಚಾನ್ಸೇ ಇಲ್ಲ. ನಿಜ ಹೇಳ್ತೇನೆ, ಇದೆಲ್ಲ ನನ್ನ ಪರ್ಫಾರ್ಮೆನ್ಸೇ ಅಲ್ಲ. ಕಮ್ ಅಂಡ್ ಸೀ ಮೋರ್ ನೆಕ್ಸ್ಟ್ ಎಪಿಸೋಡ್. ಓಕೆ. ಸರ್ವಭೂತೇಶು ಬುದ್ಧಿ ರೂಪೇಣ ಸಂಸ್ಥಿತ
तो रूम मांगता है आके? अच्छा जगह साहब, मेरा ऑटो में पहुंचा दूंगा। नो थैंक यू। फिर जाना किधर है आपको? हरिद्वार जाना था, ट्रेन चला गया। पर अब इधर सोने नहीं देते। सो पूछा, आप किधर सोते हो? मेरा जगह कर्नाटक, मेरा हिंदी अच्छा नहीं। फिकर ना को, मेरे को इस मुल्क का सारा जबान थोड़ा थोड़ा मालूम है। आपकी बोली तेलुगु ना? नहीं, कन्नड़। कन्नड़ा? नंगू स्वल्प स्वल्प कन्नड़ पढ़ते। मैं एक बरस आठो चलाया बेंगलुरु में, बेंगलुरु नली, सही बोला? भारत में चलाया, दिनों में कोई सिद्धांत बन गया लोग, ना दिन तो उन्होंने उड़ना दुखता है। ट्रेन के बरोबर लेट हो गया सर। क्या कह रही है? बताइए साहब, मेरा नाम शेबाज हुसैन, मेरे को भी अभी कुछ काम नहीं है। ನಿಜ ಹೇಳಬೇಕು ಅಂದ್ರೆ ರೈಲು ಹೊರಡೋದಕ್ಕೆ ಅರ್ಧ ಗಂಟೆ ಮೊದಲೇ ನಾನು ಬಂದಿದ್ದೆ, ಎಸಿ ಫಸ್ಟ್ ಕ್ಲಾಸ್ ಅಲ್ಲಿ ಸೀಟ್ ಬುಕ್ ಆಗಿತ್ತು, ಆದ್ರೆ ಹೋಗಿ ಕೂರ್ತಿದ್ದ ಹಾಗೆ ಆ ಜನ ಇಲ್ಲದ ತಣ್ಣನೆ ಹೋಗಿ ನೋಡಿ ಬೇಸರ ಆಯ್ತು, ಹಾಗಾಗಿ ಟಿಕೆಟ್ ಬದಲಾಯಿಸಿಕೊಂಡು ಟಿಟಿ ಹುಡ್ಕೋದಕ್ಕೆ ಅಂತ ಸಾದಾ ಸ್ಲೀಪರ್ ಹೋಗೋಣ ಅಂತ ಟಿಟಿ ಹುಡ್ಕೋದಕ್ಕೆ ಕೆಳಗಿದ್ದೆ, ಯಾರು ಸಿಗದೆ ಅಲ್ಲೆಲ್ಲ ಓಡಾಡ್ತಾ ಇದ್ದೆ, ಅಷ್ಟರಲ್ಲಿ ರೈಲು ಹೊರಡೋ ಸೀಟಿ ಕೇಳಿಸ್ತು, ಕಡೆಗೆ ಯಾವುದು ಇಲ್ದಿದ್ರು ಜನರಲ್ ಬೋಗಿಲೇ ಹೋಗೋಣ ಅಂತ ರೈಲಿನ ತುದಿ ಹೊಡೆದೆ, ಅಲ್ಲಿ ಹತ್ತೋಕಾಗ್ದಿದ್ದ ಹಾಗೆ ಜನ ಕಿಕ್ಕಿರಿದು ತುಂಬಿಕೊಂಡಿದ್ರು, ಹತ್ತೋಕಾಗ್ದೆ ನೋಡ್ತಿದ್ದ ಹಾಗೆ ನನ್ನ ಕಣ್ ಮುಂದೇನೆ ರೈಲ್ ಕಟ್ಟೋಯ್ತು। ये तो पूरी बेवकूफी की आपने। बन्ना कोई फिकर नहीं, ನಾಳೆ ಇದೇ ಪ್ಲಾಟ್‌ಫಾರ್ಮ್ ಇಂದಾನೆ ಹರಿದ್ವಾರ ಮೇಲ್ ಬರ್ತದೆ, ನಾನೇ ನಿಮ್ಮನ್ನು ಹತ್ತಿಸ್ತೇನೆ। ಅಷ್ಟು ಮಾಡಿದ್ರೆ ನಿಮಗೆ ಪುಣ್ಯ ಬರ್ತದೆ ಮಾರಾಯ। ಗಾಂಜಾ ಪಿಯೋಗೆ? ಗಾಂಜಾ ನನಗದು ಅಭ್ಯಾಸ ಇಲ್ಲ। ಆ ಶಿವರಾತ್ರಿಗೆ ನಾ ಇವತ್ತು ಗಾಂಜಾ ಸೇದಿದ್ರು ಸೇದಿದ್ರು ನಡೀತದೆ, ನಮ್ಮೂರಿನಲ್ಲಿ ಅಂತ ರೂಢಿ ಇಲ್ಲ, ನೀನ್ ಬೇಕಾದ್ರೆ ಸೇರಿ ನಾನು ಇಲ್ಲೇ ಕುಕ್ಕರಿಸ್ತೇನೆ। ಬತ್ತಾಯಿ ಸಾಬ್, ನೀವು ಯಾತ್ರೆಗೆ ಹೊರಟಿದ್ದೀನಿ ಅಂತ ಅಂದ್ರಿ, ಕಾಶಿ ಗಯಾ ಎಲ್ಲ ಬಿಟ್ಕೊಂಡು ಈ ದರಿದ್ರ ಊರಿಗೆ ಯಾಕೆ ಬಂದ್ರಿ ಅಂತ ಹೇಳಿಕೊಳ್ಳುವ ಒಂದು ದೇವಸ್ಥಾನವೂ ಇಲ್ಲ, ಈ ಊರೇ ಒಂದು ಕೊಳಜೆ ಪ್ರದೇಶ ಅನ್ನೋ ಹಾಗೆ ಬೆಳಕೊಂಡಿದೆ। ನಿಜ, ಮೊದಲು ನನಗೂ ಇಲ್ಲಿಗೆ ಬರಬೇಕು ಅನ್ನೋ ಯೋಚನೆ ಇದ್ದಿರಲಿಲ್ಲ, ಶಿವರಾತ್ರಿ ಹೊತ್ತಿಗೆ ಹರಿದ್ವಾರ ಮುಟ್ಟಬೇಕು ಅಂತ ಮಾಡ್ಕೊಂಡಿದ್ದೆ, ಆದರೆ ಮುಂಬೈಯಲ್ಲಿ ನನ್ನ ಮಗನ ಮನೆಯಲ್ಲಿ ಉಳ್ಕೊಂಡಾಗ ಸಾಬರಮತಿ ಆಶ್ರಮಕ್ಕೆ ಒಂದು ಬಾರಿ ಹೋಗಿ ಬರಬೇಕು ಅಂತ ಅನ್ನಿಸ್ತು, ಹಾಗಾಗಿ ನನ್ನ ಹಾದಿ ಬದಲಾಯಿಸಿ ಇಲ್ಲಿಗೆ ಬಂದು ಈ ಅಪರಾತ್ರಿಯಲ್ಲಿ ಸಿಕ್ಕಿ ಹಾಕ್ಕೊಂಡೆ। ಮಹಾತ್ಮಾ ಗಾಂಧಿ ಕಾ ಆಶ್ರಮ ದೇಖ್ನೆ ಆಯಾ ಫಿಕರ್? ಹೌದು, ಮೂರು ದಿನ ಅಲ್ಲೇ ಓಡಾಡ್ಕೊಂಡಿದ್ದೆ। ಮೇರಾ ಬಾತ್ ಕೋ ಗಲತ್ ಮತ್ ಸಮಝನಾ ಸಾಬ್, ಬನ್ ಅಬ್ ಯೇ ಗಾಂಧಿ ವಾಲಾ ಗುಜರಾತ್ ನಹೀ ಹೈ। ಮತ್ತೆ ಯೇ ಬೋಲೇ ತೋ ಮೋದಿ ಸಾಹೇಬ್ ಕಾ ಗುಜರಾತ್। ಸರಿಯಾಗಿ ವಿಚಿತ್ರ ಅಂದ್ರೆ ನನ್ನ ಸಾಬರಮತಿಗೆ ಬಂದಾಗಿನಿಂದ ನನಗೆ ಒಂದು ರೀತಿಯ ಭ್ರಮೆ ಆವರಿಸಿತ್ತು, ಗಾಂಧೀಜಿಯವರು ಇಲ್ಲೇ ಪಕ್ಕದಲ್ಲಿ ಕೂತಿದ್ದಾರೆ, ಅಲ್ಲೇ ಆ ಕಡೆ ನಿಂತಿದ್ದಾರೆ ಅಂತೆಲ್ಲ ಯೋಚಿಸ್ತಾ ಅಲ್ಲೆಲ್ಲ ಸುತ್ತಾಡ್ತಿದ್ದೆ, ಆದರೆ ಆದರೆ ನಿನ್ನೆ ಸಂಜೆ ನನಗೆ ಇದ್ದಕ್ಕಿದ್ದಂತೆ ಒಂದು ಅನುಭವ ಆಯಿತು, ಅಲ್ಲಿರೋ ಆ ಮ್ಯೂಸಿಯಮಿಗೆ ಹೋಗಿದ್ನಲ್ಲ, ಅಲ್ಲಿ ಗಾಂಧೀಜಿಯವರ ಚಪ್ಪಲಿ, ಕನ್ನಡಕ, ಪೋಲು, ಪುಸ್ತಕಗಳು ಇವನ್ನೆಲ್ಲ ನೋಡ್ತಿದ್ದ ಹಾಗೆ ನನಗೆ ಥಟ್ ಅಂತ ಅನ್ಸೋದಕ್ಕೆ ಶುರುವಾಯಿತು। ಮಹಾತ್ಮರು ತಮ್ಮ ಹತಾರನ್ನೆಲ್ಲ ಕಳಚಿಟ್ಟು ಈ ಊರ್ ಬಿಟ್ಟೆ ಎಲ್ಲಿಗೋ ಓಡಿ ಹೋಗಿದ್ದಾರೆ ಅಂತ। ಸಿರ್ಫ್ ಚಲೇ ನಹಿ ಗಯೇ ಫಿರ್ ವಾಪಸ್ ಭೀ ನಹಿ ಆನೆ ವಾಲೆ ಕಭಿ। ನೀನು ಈ ಮಾತು ಯಾಕೆ ಹೇಳಿದೆ ಅಂತ ನನಗೆ ಅರ್ಥ ಆಯ್ತು, ಕಳೆದ ಹತ್ತಾರು ವರ್ಷದಿಂದ ಈ ಊರಲ್ಲಿ ಏನೆಲ್ಲ ಅನ್ನೋ ಅಲ್ಲೋಲ ಕಲ್ಲೋಲ ನಡೆದಿದೆ ಅಂತ ನಾನು ಪೇಪರ್ನಲ್ಲಿ ಅಷ್ಟೋ ಇಷ್ಟೋ ಓದಿದ್ದೇನೆ। ಮುಸಲ್ಮಾನ್ ಹೇ ಹಿಂದೂ? ಮೇರಾ ಬಾತ್ ಗಲತ್ ಮತ್ ಸಮಝನಾ ಸಾಬ್, ಬಸ್ ಐಸೆ ಹೀ ಪೂಛಾ। ಹೇಗೆ ಹೇಳಲಿ ಅಂತ ಯೋಚನೆ ಮಾಡ್ತಿದ್ದೆ, ನಿಜ ಹೇಳಬೇಕು ಅಂದರೆ ನಾನು ಹಿಂದೂ ಅಲ್ಲ ಮುಸಲ್ಮಾನೂ ಅಲ್ಲ, ನಾನು ಒಬ್ಬ ಹವ್ಯಕ। ಹವ್ಯಕ್ಕೆ ಹವ್ಯಕ್ಕೆ ಬೋಲೆ ತೋ ಮತ್ಲಬ್?
ಹಾಗಂತ ನಮ್ಮ ಊರ್ ಕಡೆ ಒಂದು ಜಾತಿ ಇದೆ. ಯಾರಾದ್ರೂ ಅರ್ಧರಾತ್ರಿಯಲ್ಲಿ ನನ್ನ ಥಟ್ ಅಂತ ಎಚ್ಚಿ ನೀನ್ ಯಾವ ಪೈಕಿ ಅಂತ ಕೇಳಿದ್ರೆ ನಾನು ಹವ್ಯಕ ಅಂತ ಹೇಳ್ತೇನೆ ಹೊರತು ಹಿಂದೂ ಮುಸಲ್ಮಾನ ಅಂತೇನು ಹೇಳೋದಿಲ್ಲ. ಠೀಕ್ ಬೋಲ್ರಾಯ, ನನ್ನಿಂದ ತಾನೇ ಯಾವ ಮನುಷ್ಯನು ಹಿಂದೂ ಅಲ್ಲ ಮುಸಲ್ಮಾನನೂ ಅಲ್ಲ. ನಿಮ್ಮ ಹಾಗೆ ನನ್ನನ್ನು ಯಾರಾದರೂ ಅರ್ಧರಾತ್ರಿಗೆ ಎಬ್ಬಿಸಿ ನೀನು ಯಾರು ಅಂತ ಕೇಳಿದ್ರೆ ನಾನು ಆಟೋ ಡ್ರೈವರ್ ಅಂತೇನೆ ಹೊರತು ಮುಸಲ್ಮಾನ್ ಅಂತೇನು ಹೇಳೋದಿಲ್ಲ. ಆದ್ರೆ ಎಲ್ಲ ಸಂದರ್ಭ ಹಾಗೆ ಇರೋದಿಲ್ಲ ನೋಡಿ ಸಾ, ಇಡೀ ಊರಿಗೆ ಊರೇ ಬೆಂಕಿ ಹತ್ತಿಕೊಂಡು ಉರಿತದೆ ಅಲ್ಲ, ಆಗ ನಾವು ಅಕಸ್ಮಾತ್ ಆಗಿ ಹಿಂದೂ ಓ ಮುಸಲ್ಮಾನ್ ಆಗಿಬಿಡುತ್ತೇವೆ. ಅವನು ಏನಾದ್ರೂ ನಿಮ್ಮ ಹತ್ರ ಕೇಳಿದ್ರೆ ನೀವು ಸುಮ್ಮನೆ ಬಿಡಿ, ನಾನೇ ಅವನ ಮಾತಾಡಿ ಸಾಕಾಗ್ತೇನೆ. ಅಹಿನ್ಯ ಸೂಕರು ರಾಯ ಚೌಕಮೆ ಇದರ ಕ್ಯಾ ಕರೇ ಆಪ್ ಲೋಗ್ ರಾತ್ ಕೋ ಇದರ ಬೈಠಾ ಮಾನಾ ಹೈ. ಅಬ್ ಭಾಯಿ ಬ್ಯಾಂಗೂ ಹೀ ಆಯೆ ಕೆ ಸಾಥ್, ಯೇ ಸಾಥ್ ಬ್ಯಾಂಗೂ ಸೇ ಹೈ, ರಾತ್ ಇಂಕೋ ಸಾಬರಮತಿ ಸೇ ಮಹಿಲಾ ಆಯಾ ಆಗರ್ ಮೇ ಟ್ರಾಫಿಕ್ ಚಲ್ತೆ 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 ರೈಲ್ ನಿಕಲ್ ಗಯಿ. ಸುಬಹ ಹರಿದ್ವಾರ ಮೈ ಪೆ ಚಲ್ಕೆ ಜಾ ರಹಾ ಹೂಂ, ಬೇಚಾರೆ ಕೋ ಹಿಂದಿ ಭೀ ನಹೀ ಮಾಲೂಮ್ ಠೀಕ್ ಸೇ. ಕ್ಯೂಂ ಕ್ಯೂಂ ನಾ ಏಕ್ ಕಾಚಾ ದೇ ರಹಾ ಹೂಂ. ರಕ್ತ
ಯಾರ ಮನೆಗೂ ರಕ್ಷಣೆ ಇರಲ್ಲ. ಅದು ತಗಡಿನ ಗೋಡೆ, ತಗಡಿನ ಮಾಡು. ಹಾಗಾಗಿ ನಾವೆಲ್ಲ ಮಾತಾಡಿ ಹತ್ತಿರ ಇದ್ದ ಜಾಫ್ರಿ ಸಾಹೇಬರ ಮನೆಯಲ್ಲಿ ಅಡಗಿಕೊಳ್ಳಬೇಕು ಅಂತ ತೀರ್ಮಾನ ಮಾಡಿದೆ. ಜಾಫ್ರಿ ಸಾಹೇಬರ ಮನೆ ಇದ್ದು ಗುಲ್ಬರ್ಗ್ ಸೊಸೈಟಿ ಅನ್ನುವ ಹೆಸರಿನ ನಮ್ಮವರಲ್ಲೇ ಸ್ವಲ್ಪ ಅನುಕೂಲಸ್ಥರೆಲ್ಲ ಇದ್ದ ಒಂದು ಕಾಂಪೌಂಡ್. ಆ ಕಾಂಪೌಂಡ್ ಇದ್ದಿದ್ದರಲ್ಲಿ ಎತ್ತರವಾಗಿತ್ತು, ಅದಕ್ಕೊಂದು ಭದ್ರವಾದ ಕಬ್ಬಿಣದ ಗೇಟು ಇತ್ತು. ಎಲ್ಲಕ್ಕಿಂತ ಹೆಚ್ಚಾಗಿ ಜಾಫ್ರಿ ಸಾಹೇಬರು ಲೋಕಸಭಾ ಸದಸ್ಯರಾಗಿರುವುದರಿಂದ ಅವರ ಮನೆಗೆ ಪೊಲೀಸರು ರಕ್ಷಣೆ ಕೊಡುತ್ತಾರೆ ಅಂತ ನನಗೆ ನಂಬಿಕೆ ಇತ್ತು. ಹಾಗಾಗಿ 10 ಗಂಟೆಯೊಳಗೆ ನಾವು 50-60 ಜನ ಕಾಂಪೌಂಡ್ ಒಳಗೆ ಕುಸಿಕೊಂಡಿವಿ. ಕೆಲವರು ಮನೆ ಒಳಗೆ, ಇನ್ನು ಕೆಲವರು ಗೋಡೆ ಬದಿಗೆ ಜಾಗ ಮಾಡಿಕೊಂಡು ಕೂತೆವು. ಹಾಗಾಗಿ ಗಲಾಟೆ ನಡೀತಿರುವಾಗ ಸ್ವಲ್ಪ ಹೊತ್ತಿನ ಮೇಲೆ
ಗಲಾಟೆ ಮಾಡುತ್ತಿರುವರು ನನ್ನನ್ನು ತಮ್ಮ ಕಡೆಯವರು ಅಂತ ತಿಳ್ಕೊಂಡು ನನ್ನ ಮೇಲೆ ಕೈ ಮಾಡೋದಕ್ಕೆ ಬರಲೇ ಇರಬಹುದು. ನಾನು ಹೇಳಿ ಹಾಗೆ ಕಣ್ಣು ಮುಚ್ಚಿಕೊಂಡು ಆ ಥಾಪೋದು ಹಾರಿ ರಸ್ತೆಯಲ್ಲಿ ಓಡಿ ಬೇರೆ ಮೊಹಲ್ಲಾದಲ್ಲಿ ನಮ್ಮವರ ಮನೆಗೆ ಬಂದು ಆಶೆ ಪಟ್ಕೊಂಡೆ. ಆದ್ರೆ ಜಾಫ್ರಿ ಸಾಹೇಬರು ಅವತ್ತು ಜೀವ ಬಿಟ್ಟು ಯಾರು ನಿಂತಿದ್ರು ಅವರ ಕೈ ಕಾಲು ಒಂದೊಂದಾಗಿ ಕಡ್ದು ಹಾಕಿದ್ರಂತೆ. ನನ್ನ ಚಿಕ್ಕಪ್ಪನ ಕುಟುಂಬವೇ ನಾಶ ಆಯ್ತು. ಕಾಕ ಬೇಬಿ ಒಬ್ಬನೇ ಮಗ ಇಬ್ರು ಚಿಕ್ಕ ಚಿಕ್ಕ ಹೆಣ್ಮಕ್ಳು ಎಲ್ರು ತಿಂಗಳು ಬಿಟ್ಟು ಅಲ್ಲಿ ಹೋಗಿ ನೋಡಿದ್ರೆ ಇಡೀ ಮನೆ ಮಸಿ ಕೆಂಡದ ಹಾಗೆ ಕರ್ರಗೆ ಆಗಿತ್ತು. ಅಲ್ಲಿ ಸತ್ತವರನ್ನ ಅದೇ ದಿನ ಒಟ್ಟಿಗೆ ರಾಶಿ ಹಾಕಿ ಅದೇ ಕಾಂಪೌಂಡ್ ಅಲ್ಲಿ ಸುಟ್ರು ಅಂತ ಯಾರು ಹೇಳ್ತಿದ್ರು. ಈಗ ನಮ್ಮವ್ರು ಯಾರು ಆ ಮೊಹಲ್ಲಾದಲ್ಲಿಲ್ಲ. ನಾನು ಕೂಡ ಜಾಗ ಖಾಲಿ ಮಾಡಿದ್ದೆ. ಸುನಿಯ ಸಾಬ್, ಕಥೆಯನ್ನ ನಾನು ಇಲ್ಲಿವರೆಗೂ ಯಾರಿಗೂ ಹೇಳಿರಲಿಲ್ಲ. ಯಾಕೋ ಏನೋ ಖುದ ನಿಮ್ಮಂತ ಗುರುತಿಲ್ಲದವರ ಜೊತೆಗೆ ಈ ಬಾಯಿ ಈ ಕಥೆಯನ್ನ ನನ್ನ ಬಾಯಿಯಲ್ಲಿ ಕೇಳಿಸಿದೆ. ಹೋಗ್ಲಿ ಬಿಡು, ಇಂಥ ಕಥೆಯನ್ನ ಹೊಟ್ಟೆಯಲ್ಲಿ ಕಟ್ಟಿಕೊಂಡಿರೋದು ಒಳ್ಳೆಯದ. ಹಾಗಿದ್ರು ನನ್ನದೊಂದು ಪ್ರಶ್ನೆ ಏನದು, ಇಷ್ಟೆಲ್ಲ ಆದರೂ ನಿಮ್ಮ ನಾಡಿನವರು ಇದಕ್ಕೆಲ್ಲ ಕಾರಣರಾದವರನ್ನೇ ಮತ್ತೆ ಮತ್ತೆ ಚುನಾವಣೆಯಲ್ಲಿ ಗೆಲ್ಸಿ ಕಳಿಸ್ತಿದ್ದೀರಲ್ಲ, ಅದೇ ಅದಕ್ಕೆ ಕಷ್ಟದ ಪ್ರಶ್ನೆ. ಅದಕ್ಕೂ ಮೂಲವಾದ ಇನ್ನೊಂದು ಪ್ರಶ್ನೆ ಇದೆ, ಅದಕ್ಕೆ ಉತ್ತರ ಸಿಕ್ಕಿದ್ರೆ ನಿಮ್ಮ ಈ ಪ್ರಶ್ನೆಗೂ ಉತ್ತರ ಸಿಗ್ತದೆ. ಏನದು? ಅವತ್ತು ಗಲಾಟೆ ದೊಂಬಿ ಕೂನಿ ಎಲ್ಲ ಮಾಡಿದ್ರಲ್ಲ, ಅವರು ಯಾರು ರಾಕ್ಷಸರಾಗಿರಲಿಲ್ಲ. ನಮ್ಮ ನಿಮ್ಮ ಹಾಗೆಯೇ ಸಾಧ ಮನುಷ್ಯ. ಅವರೆಲ್ಲ ತಮ್ಮ ತಮ್ಮ ಮನೆ ಮಠ ಮಕ್ಕಳು ಅಂತ ನಮ್ಮ ಹಾಗೆಯೇ ಕಷ್ಟಪಟ್ಟು ಬದುಕ್ತಾ ಇರೋರು. ಆದ್ರೆ ಅವತ್ತು ಅವರೆಲ್ಲ ರಾಕ್ಷಸರೇ ಆದ್ರಲ್ಲ, ಅದು ಹೇಗೆ ಅಂತ ನನಗೆ ಇವತ್ತಿಗೂ ಅರ್ಥ ಆಗಿಲ್ಲ. ಅವರೊಳಗೆ ಅತ್ಯಾವ ಸೈಕಲ್ ಸೇರಿಕೊಂಡಿದ್ದ ನೋಡಿದ ತಂಗೆ, ಮನುಷ್ಯರು ಯಾವ ಈ ತರ ಬದಲಾಗ್ತಾರೆ ಅನ್ನೋದು ನನಗೆ ಇವತ್ತಿಗೂ ಅರ್ಥ ಆಗದೆ ಉಳಿದಿದೆ. ಕಥೆ ಗೊತ್ತಾಯ್ತಲ್ಲ ಸಾಬ್, ಹೋಗಿ ಬಿಡಿ. ನೀವು ಇಲ್ಲೇ ಕೂತೀರಿ, ಸ್ಟೇಷನ್ ಆ ಕಡೆ ಚಾರ ನಡೀತಾರೆ, ಅಲ್ಲಿ ನಾನು ಕುತ್ಕೊಂಡು ನಿಮಗೂ ಒಂದು ದೊಡ್ಡ ಹಿಡ್ಕೊಂಡು ಬರ್ತೇನೆ. ಮೇರೆ ಕೋ ಪಾಗಲ್ ಮತ್ತು ಬೋಲ್ನಾ ಸಾಬ್, ಆಪ್ಸೆ ಏಕ್ ಗುಜಾರಿಶ್ ಏಕ್ ರಿಕ್ವೆಸ್ಟ್ ರಿಕ್ವೆಸ್ಟ್ ಕೋಯಿ ಬಡಿ ಬಾತ್ ನಹೀ ಏಕ್ ಚೋಟಿ ಸೇ ಸವಾಲ್. ನೀವು ನಾಳೆ ಹೇಗೂ ಹರಿದ್ವಾರಕ್ಕೆ ರೈಲಲ್ಲಿ ಹೋಗ್ತೀರಿ, ಅಲ್ಲಿ ನಿಮ್ಮನ ಪೈಕಿ ಯಾರಾದ್ರೂ ಮಹತ್ವರು ಸಿಕ್ಕೂ ಸಿಗಬಹುದು. ಸಿಕ್ಕರೆ ಮೇರೆ ತರಪ್ಸೆ ಏಕ್ ಸವಾಲ್ ಮುಂಚೆ ಕೂಚ್ಲೇ. ನಮ್ಮ ನಿಮ್ಮತ್ತರೊಳಗೆ ರಾಕ್ಷಸರು ಇರ್ತಾರೆ, ರಾಕ್ಷಸರಾಗಿರೋ ಜನರೇ ಮತ್ತೆ ನಮ್ಮ ನಿಮ್ಮ ಹಾಗೆ ಸಾಧಾರಣ ಶುರು ಆಗ್ತಾರೆ. ಓ ಕೈಸೆ ಈ ಸಮಸ್ಯೆ ಬಹು ಕಠಿಣ ಎಂಬ, ಆದರೆ ಈ ಪ್ರಶ್ನೆಗೆ ಉತ್ತರ ಸಿಗ್ತದೆಯೋ ಅಂತ ನಾನು ಹುಡುಕೋದಕ್ಕೆ ಪ್ರಯತ್ನ ಮಾಡ್ತೀನಿ. ಯಾದೇವಿ ಸರ್ವಭೂತೇಶು ಶಾಂತಿ ರೂಪೇಣ ಸಂಸ್ಥಿತ. ಶಾಂತಿ ರೂಪೇಣ ಸಂಸ್ಥಿತ. ನಮಸ್ತೆ.
ಅದ್ವೈತ ಮೂರ್ತ ರೂಪದಲ್ಲಿ ನಮ್ಮ ಅನುಭವಕ್ಕೆ ಬರ್ತದೆ. ನಿಮಗೆ
ವ್ಯಾಖ್ಯಾನ ತುಂಬಾ ಅದ್ಭುತವಾಗಿದೆ. ನಿಮ್ಮ ಮಾತು ಕೇಳ್ತಿದ್ರೆ ಈ ದೇಶದ ಜನರು ಶತಶತಮಾನಗಳಿಂದ ಯಾತಕ್ಕೆ ಭಾರತ ಯಾತ್ರೆ ಮಾಡ್ತಿದ್ರು ಅನ್ನೋದು ಅರ್ಥ ಆಗ್ತದೆ. ಭಾರತ ಯಾತ್ರೆ, ಇದೊಂದು ವಿಶಿಷ್ಟ ಪದ ಪ್ರಯೋಗ. ಇದು ಸ್ವತಃ ನಮ್ಮ ಭಾರತ ಯಾತ್ರೆಯ ಹೌದು, ಭಾರತವೇ ಸ್ವತಃ ನಡೆಸುತ್ತಿರುವ ಯಾತ್ರೆಯ ಹೌದು. ಆಚಾರ್ಯ ಶಂಕರರಂಥವರು ಇಂಥ ಯಾತ್ರೆ ಮಾಡ್ತಾ ಮಾಡ್ತಾ ಭಾರತವನ್ನು ನೋಡಿದ್ರು ಮಾತ್ರವಲ್ಲ, ನಮ್ಮ ಯಾತ್ರೆಯ ಮೂಲಕವೇ ನಾನಾ ರೀತಿಯ ವೈವಿಧ್ಯಮಯ ಜೀವಿಗಳು ಸಂಪರ್ಕವೇ ಇಲ್ಲದೆ ಬದುಕುತ್ತಿರೋ ಈ ನೆಲಕ್ಕೆ, ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗಿನ ಈ ಭೂಮಿಗೆ ಭಾರತ ಅನ್ನುವ ಒಂದು ಕೂಡು ಹೆಸರನ್ನ ಕಟ್ಟಿಕೊಟ್ರು. ಆದ್ದರಿಂದಲೇ ಭಾರತ ಯಾತ್ರೆ ಅದು ಭಾರತವನ್ನ ಕಾಣುವ ಯಾತ್ರೆ ಮಾತ್ರವಲ್ಲ, ಭಾರತವನ್ನ ಕಟ್ಟುವ ಯಾತ್ರೆಯೂ ಹೌದು. ನಿಜವಾಗಿಯೂ ಈ ಮಾತೆಲ್ಲವೂ ನನ್ನ ಅನುಭವಕ್ಕೂ ಬಂದಿತ್ತು, ಆದರೆ ಹೀಗೆ ಹೇಳೋದಕ್ಕೆ ಗೊತ್ತಾಗಿದೆ. ನಿಜ ಹೇಳಬೇಕು ಅಂದ್ರೆ ಇದನ್ನು ನನ್ನದು ನನ್ನ ಯಾತ್ರೆಯನ್ನು ಬೇಕಿದ್ರೆ ಒಂದು ರೀತಿಯ ಮಾನಸ ಯಾತ್ರೆ ಅಂತ ಕೂಡ ಹಾಗೆಲ್ಲ ಹೇಳಿ ನಿಮ್ಮ ಕಾವ್ಯಕ್ಕಿರೋ ಧ್ವನಿಯನ್ನ ಕೈಯೋಕೆ ಹೋಗ್ಬೇಡಿ, ಸುಮ್ಮನೆ ಪ್ರಸಾರ ಮಾಡ್ತಾ ಹೋಗಿ. ಓದಿದವರು ಇದಕ್ಕೆ ಬೇಕಾದಷ್ಟು ಅರ್ಥ ಕಟ್ಟಿಕೊಳ್ಳಲಿ. ನೀವು ನೋಡಿಲ್ಲದೆ ಇರೋದನ್ನ ಅವರು ನೋಡಿದ್ರೆ ಇದಕ್ಕೆ ಬೇಕಾದಷ್ಟು ಕೂಡಿಸಿ ಕಟ್ಟಿಕೊಳ್ಳಿ. ನಿಮ್ಮ ಮಾತು ಸರಿಯಾದ ಸಮಯಕ್ಕೆ ಚಹಾದ ರೀತಿಯ ಬೋಧ. ನೀನು ಅಲಕನಂದ ನದಿಗೆ ಹೋಗಿ ಪಡುಗೆಗೆ ನೀರು ತರ್ತೀಯ. ಅಡುಗೆಗೆ ಏನೋ ಅವಸರ ಇರಲಿಲ್ಲ, ಅವನನ್ನು ಯಾಕೆ ಕಳಿಸಿದ ಗೊತ್ತಾ ತಿಳಿಸ್ರೆ? ನಾನು ನಿಮ್ಗೆ ಕಥೆ ಹೇಳಬೇಕು. ನಮ್ಮ ಗುರುಗಳು ನನಗೆ ಹೇಳಿದ ಕಥೆ, ಅವರಿಗೆ ಅವರ ಗುರುಗಳು ಹೇಳಿದ್ರಂತೆ ಕಥೆ. ಹೌದು, ಇಷ್ಟೆಲ್ಲ ಕಥೆ ಕೊಟ್ಟಿರೋ ನಿಮಗೆ ನನ್ನದು ಒಂದು ಕಥೆ ಹೆಚ್ಚಾಗೋದಿಲ್ವಲ್ಲ? ಅಲ್ಲದೆ ನಿಮ್ಮ ಕಥನಕ್ಕೂ ನಾನು ಹೇಳುವ ಈ ಕಥೆಗೂ ದೂರದ ಸಂಬಂಧವೂ ಇದೆ. ಖಂಡಿತ ಕೇಳ್ತೇನೆ, ಹೇಳಿ. ತಮ್ಮ 6ನೇ ವಯಸ್ಸಿನಲ್ಲಿ ಆದಿಶಂಕರರು ಅಕಸ್ಮಾತ್ ಒಂದು ದಿನ ಮೊಸಳೆ ಬಾಯಿಗೆ ಸಿಕ್ಕಿ ಸನ್ಯಾಸ ಸ್ವೀಕಾರ ಮಾಡಿದ್ರಲ್ಲ, ಅದಾದ ಕೆಲವೇ ದಿನಕ್ಕೆ ತನಗೊಬ್ಬ ಗುರು ಬೇಕು ಅಂತ ಅನ್ಸೋದಕ್ಕೆ ಶುರುವಾಯಿತು. ಸರಿ, ಗುರು ಅದ ಹುಡುಕಿ ಕಾಲಹಳ್ಳಿಯಿಂದ ಉತ್ತರ ದಿಕ್ಕಿಗೆ ಯಾತ್ರೆಗೆ ಹೊರಟು. ಹೀಗೆ ಒಂದಿನ ಕಾಡಿನ ಕಾಡು ಹಾದಿಯಲ್ಲಿ ಶಂಕರರು ನಡ್ಕೊಂಡು ಹೋಗ್ತಾ ಇದ್ದಾರೆ. ಆಗ ಅವ್ರ ಎಡಪಕ್ಕದಲ್ಲಿ ಒಂದು ಕಪ್ಪೆ ವಿಚಿತ್ರವಾಗಿ ಕೂಗ್ತಾ ಇರೋದು ಕಣ್ಣಿಗೆ ಬಿತ್ತು. ನೋಡಿದ್ರೆ ಒಂದು ಹಾವು ಕಪ್ಪೆಯನ್ನ ಕಚ್ಚಿಕೊಂಡಿದೆ. ಹಾವಿನ ಬಾಯಿಯಿಂದ ಹೊರಗೆ ತಲೆ ಇರೋ ಕಪ್ಪೆ ಕೂಗಿ ಕೂಗಿ ಶಂಕರರನ್ನ ಕೇಳ್ತಾ ಇದೆ, ಮೃಗಳೇ ಈ ಜೀವನದ ಅರ್ಥ ಏನು? ಶಂಕರರು ಹೇಳಿದ್ರು, ಅದು ನನಗೂ ಗೊತ್ತಿಲ್ಲಪ್ಪ, ಅದನ್ನು ತಿಳಿಯೋದಕ್ಕೆ ನಾನು ಗುರುವನ್ನ ಹುಡುಕಿ ಹೊರಟಿದ್ದೇನೆ. ಸಿಕ್ಕರೆ ತಿಳ್ಕೊಂಡು ಬಂದು ನಿನಗೆ ಹೇಳ್ತೇನೆ. ಪ್ರಶ್ನೆಯನ್ನು ತಮ್ಮ ಜೊತೆಯಲ್ಲೇ ಇಟ್ಟುಕೊಂಡು
ಶಂಕರ್ ಮುಂದಕ್ಕೆ ಹೊರಟು ಅವಸ್ಥೆ ಇಲ್ಲ, ನೇರವಾಗಿ ಜಾಗೃತಿಯಿಂದ ಸುಶುಪ್ತಿಗೆ ಹೋಗ್ಬಿಡ್ತಾರೆ.
ಎಷ್ಟಂದ್ರೂ ಯೋಗಿಗಳಂತೆ. ಹಾಗಾಗಿ ಅವರು ಪಕ್ಕವೇ ಕುತ್ಕೊಂಡು ನಿಮ್ ಪುಸ್ತಕನ ರಾಜಾರೋಷವಾಗಿ ಬುಡದಿಂದ ತುದಿಯವರೆಗೂ ಓದಿ ಮುಗಿಸ್ಬಿಟ್ಟೆ. ಹೇಗನ್ನಿಸ್ತು? ಅಯ್ಯೋ, ಅದ್ರ ವಿಮರ್ಶೆ ಎಲ್ಲ ಹೇಗೋ ಗುರುಗಳು ಮಾಡಿರ್ತಾರೆ ಬಿಡಿ, ನಾನೇನು ಹೇಳಿ. ಆದ್ರೆ ಅದೊಂದು ಕುತೂಹಲದ ಸಂಗತಿ ಕಾಣ, ಅದ್ರ ಬಗ್ಗೆ ನಿಮ್ಮ ಹತ್ರ ಕೇಳ್ಬೇಕಂತ ಆಸೆ. ಏನೇ ಅದು? ನಿಮ್ಮ ಆ ಕಥಾನಕದ ಪ್ರತಿಯೊಂದು ಖಂಡಿಕೆಯೊಳಗೂ ಒಬ್ಬ ನಿಮಗೆ ಗೊತ್ತಿದ್ದ ಹಾಗೆ ಕಾಣುವನು, ಆದ್ರೆ ಗೊತ್ತಿರದೇ ಇರೋನು ಬರ್ತಾನಲ್ಲ, ಯಾಕಕ್ಕೆ ಅಂತ. ಅದು ನನಗೂ ಒಂದು ಒಗಟಾಗೆ ಉಳಿದಿದ್ದೆ ಕಣಯ್ಯ. ನಾನು ಯಾತ್ರೆ ಹೊರಟಾಗಿದ್ದರಿಂದ ಒಬ್ಬೊಬ್ಬ ನನಗಲ್ಲಲ್ಲಿ ಸಿಕ್ತಿರ್ತಾನೆ. ಆದ್ರೆ ಆ ಮನುಷ್ಯ ನನ್ನನ್ನು ಯಾಕೆ ಹಿಂಬಾಲಿಸ್ತಿದ್ದಾನೆ ಅಂತ ಸಂಗತಿ ಮಾತ್ರ ನನಗೆ ಇದುವರೆಗೂ ಅರ್ಥ ಆಗಲಿಲ್ಲ. ಅದನ್ನೇ ನಮ್ಮ ಗುರುಗಳು ಅಧ್ಯಾಸ ಅಂತ ಪಾಠ ಮಾಡ್ತಾರೆ. ಏನಂದೆ? ಅಧ್ಯಾಸ. ಅಧ್ಯಾಸ ಅಂದ್ರೆ ಇದ್ದಿರೋದನ್ನ ಬಿಟ್ಟು ಇಲ್ಲದಿರೋದನ್ನ ಕಾಣುವ ಅಭ್ಯಾಸ. ಹಾಗಂತ ನಾನು ಓದಿದ್ದೆ, ಆದ್ರೆ ಅದು ನನ್ನ ವಿಚಾರದಲ್ಲಿ ಅಭ್ಯಾಸ ಹೇಗಾಗ್ತದೆ? ಹೇಗಂದ್ರೆ ಈಗ ನನ್ನನ್ನೇ ನೋಡಿ. ಅಲ್ಲ ಅಲ್ಲ ಅಲ್ಲ, ಏನೋ ಮಾತಿರುವಷ್ಟಿಗೆ ಆಗದೆ ನೀವು ಆ ಕಡೆ ನೋಡಿ. ಅಂದ್ರೆ ನೀನು? ಅಲ್ಲ ಅಲ್ಲ, ಇರೋ ಮಾತಿಗೆ ಹೇಗೆ ಅಂದದ್ದು? ಇಷ್ಟೊಂದು ಸೀರಿಯಸ್ ಆಗ್ತಾವ್ರೆ ಹೇಗೆ ಜೋಯಿಸ್ರೆ? ಸಿಕ್ಕಾಕೊಂಡ್ಬಿಟ್ಯಾ ಜೋಯಿಸ್ರೇ, ಜೋಯಿಸ್ರೇ ಹೇಳು, ನೀನ್ ಅವನೇ ಅಲ್ವೇನೋ? ಅದು ಹೇಳು, ನೀನ್ ಯಾರು? ನಾನು ಯಾರು? ಆ ಪ್ರಶ್ನೆಗೆ ಉತ್ತರ ಸಿಕ್ಕಿದ್ರೆ ನಾನು ಯಾಕೆ ಗುರುವ ಹತ್ರ ಇರ್ತಿದ್ದೆ ಹೇಳಿ ಜೋಯಿಸ್ರೆ? ಇಷ್ಟೊತ್ತಿಗೆ ನನ್ನದೇ ಆದ ಸ್ವಂತ ಆಶ್ರಮ ಕಟ್ಕೊಂಡು ನನ್ನಂತದೇ ಇನ್ನೊಬ್ಬ ಶಿಷ್ಯನನ್ನಿಟ್ಕೊಂಡು ಇರ್ತಿದ್ದೆ. ನೋಡು, ಮಾತು ಮಾಸ್ಬೇಡ, ಹೇಳು ನೀನ್ ಯಾರು? ನನ್ನ ಪ್ರತಿಯೊಂದು ಖಂಡಿಕೆಯೊಳಗು ಅಡಿಕೆ ಹಾಕಿ ನಿನಗೆ ಪತ್ತೆದಾರಿ ಮಾಡಿ ಮಾಡೋಕ್ ಹೇಳ್ಕೊಟ್ಟವ್ರು ಯಾರು? ಅದು ನಾನಲ್ಲ ಜೋಯಿಸ್ರೆ, ಅದನ್ನೇ ನಾನು ಅಧ್ಯಾಸ ಅಂದಿದ್ದೆ. ಅದಾದ್ರೆ ಈಗ ಹೊಳೆದ ಇನ್ನೊಂದು ಸಂಗತಿ ನಿಮ್ಗೆ ಹೇಳ ಹೇಳು. ಒಂದು ಇನ್ನೊಂದಾಗಿ ಕಾಣುವ ಈ ಅಧ್ಯಾಸ ಅನ್ನುವ ಅಭ್ಯಾಸ ಉಂಟಲ್ಲ, ಅದು ಆಧ್ಯಾತ್ಮದ ಸಾಧಕರಿಗೆ ಸಾಧು ಅಲ್ಲ ಅಂತ ನಮ್ಮ ಗುರುಗಳು ಪಾಠ ಮಾಡ್ತಾರೆ. ಹಾಗಂತ ನಾನು ಓದಿದ್ದೆ. ಆದ್ರೆ ನನಗನ್ಸ್ತದೆ ಈ ಕಾವ್ಯದ ಸಾಧಕರು ಇರ್ತಾರಲ್ಲ, ಅವರಿಗೆ ಇಂಥ ಅಧ್ಯಾಸದ ಅಭ್ಯಾಸವೇ ಹೆಚ್ಚು ಉಪಯುಕ್ತವಾಗಬಹುದು ಅಂತ. ಇದುವರೆಗೆ ಬ್ರಹ್ಮ ಮೀಮಾಂಸೆ ವಿದ್ಯಾರ್ಥಿ ಹಾಗೆ ಮಾತಾಡ್ತಿದ್ದ ನೀನು, ಈಗ ಕಾವ್ಯ ಮೀಮಾಂಸೆ ಪ್ರವಾಚಕನಾಗಿ ಆಡ್ತೀಯಲ್ಲ. ಯಾಕೆಂದ್ರೆ ಕೇಳಿ, ಈ ಕಾವ್ಯ ಸಾಹಿತ್ಯ ಸಂಗೀತ ನಾಟಕದ ಕಲಾ ಜಗತ್ತಿದೆಯಲ್ಲ ಜೋಯಿಸ್ರೆ, ಅದು ನಿಂತಿರೋದೆ ಒಂದು ಇನ್ನೊಂದಾಗಿ ಕಾಣುವ ವಿಶೇಷದ ಮೇಲೆ. ಎಲ್ಲವೂ ಬ್ರಹ್ಮ ಅಂತ ಗೊತ್ತಾದ್ಮೇಲೆ ಮತ್ತೆ ಕಾವ್ಯವಾದರೂ ಯಾಕೆ ಬೇಕಾಗ್ತದೆ ಹೇಳಿ? ಅದೆಲ್ಲ ಹೇಳಿ, ಅದನ್ನೆಲ್ಲ ಹೇಳು. ನೀನ್ ಯಾರು? ನಾನು ನೆಲವಲ್ಲ, ಬೆಂಕಿಯಲ್ಲ, ಜಲವಲ್ಲ, ಗಾಳಿಯೂ ಅಲ್ಲ. ಆಕಾಶವಲ್ಲ, ಇಂದ್ರಿಯವಲ್ಲ, ಅವುಗಳ ಸಮೂಹವೂ ಅಲ್ಲ. ಅನೈಕಾಂತಿಕತ್ವ ಸುಷುಪ್ತೈಕ ಸಿದ್ಧ. ನಾನು ಯಾರು ಅಂದರೆ ಗಾಢ ನಿದ್ರೆಯಲ್ಲಿ ಮಾತ್ರ ಅನುಭವಕ್ಕೆ ಬರುವ. ತದೇಕೋ ವಶಿಷ್ಠ ಶಿವಕೇವಲೋಹಂ. ಎಲ್ಲವೂ ಒಂದೇ ಆಗಿರುವ ಕೇವಲನಾದ ಶಿವನೇ ನಾನು. ಶಿವಕೇವಲೋಹಂ. ಅಕ್ಕ ಅಲ್ಲಿ ನೋಡಿ, ನಮ್ಮ ಮಹಾರಾಜರವರು ದಶಕೋಕ್ಕೆ ಪಡಿಸ್ತಾ ಇದ್ದಾರೆ. ಅಂದ್ರೆ ಅವ್ರ ಪೂಜೆ ಮುಗಿತ ಬಂತು ಅಂತ ಅರ್ಥ. ನಾನೀಗ ಅಡುಗೆ ಮಾಡ್ತಿದ್ರೆ ಮತ್ತೆ ಊಟಕ್ಕೆ ಎಲ್ಲಿ ಹೋಗ್ಬೇಡಿ ಕೇಳಿದ್ರೆ, ನಿಮಗೂ ಅಡಿಗೆ ಮಾಡ್ತೇನೆ. ಯಾ ದೇವಿ ಸರ್ವಭೂತೇಶು ವಿಷ್ಣು ಮಾಯಿನ ಶಬ್ದಿತ.
ಕಿರಣಿಸಿದ ಮರುಭೂಮಿಯ ಬೆಟ್ಟಯ ತಿಳಿದರೆ ಇಲ್ಲ. ಒಂದು ಅರ್ಥದಲ್ಲಿ ಈ ಚಿತ್ರಮಾಲೆ ಕಾಯವೇ ಇಲ್ಲ. ನನ್ನ ಯಾತ್ರೆ ಇನ್ನೂ ಮುಂದುವರಿತಾ ಇದ್ರೆ ಈ ಪತ್ರಮಾಲೆಯನ್ನು ಹಾಗೆ ಮುಂದುವರಿಸಬಹುದು. ಮತ್ತೆ ಬದ್ರಿನಾಥದಿಂದ ನಾನು ವಾಪಸ್ಸು ಬರುವಾಗ ಕಂಡಿದ್ದನ್ನು ಕೂಡಿಸಿದರೆ ಅದು ಇನ್ನೊಂದು ಮಾಲೆ ಆಗಬಹುದಾದ್ದರಿಂದ ಸದ್ಯಕ್ಕೆ ಇಷ್ಟನ್ನು ನನಗೆ ಅಂಚೆಯಲ್ಲಿ ರವಾನಿಸಿದ್ದೇನೆ. ಹಣೆಯಲ್ಲಿ ಹಸುವಿನ ಕಣ್ಣನ್ನು ತೆರೆದರೆ ಉಳಿದವರೇ ಇಲ್ಲ. ಹಣೆಯಲ್ಲಿ ಹಸುವಿನ ಕಣ್ಣನ್ನು ತೆರೆದರೆ ಉಳಿದವರೇ ಇಲ್ಲ. ಆದ್ರಿಂದ ಇಷ್ಟಕ್ಕೆ ಸಾಕು ಅಂತ ತೀರ್ಮಾನ ಮಾಡಿ ಇನ್ನು ಕೆಲವೇ ದಿನದೊಳಗೆ ನಾನು ಇಲ್ಲಿಂದ ಪೆಟ್ಟಿಗೆ ಕಟ್ತೇನೆ. ಮತ್ತು ಸಾಧ್ಯವಾದಷ್ಟು ಪ್ರಯತ್ನ ಮಾಡಿ ದೀಪಾವಳಿಯ ಒಳಗೆ ಮನೆಗೆ ಬಂದು ತಲುಪಿಕೊಳ್ಳಬೇಕು ಅಂತ ನನ್ನ ಮನಸ್ಸು ಒತ್ತಾಯ ಮಾಡ್ತಾ ಇದೆ. ಕಡಲಿನ ಭಗವದ್ಗೀತೆಗೆ ಭಾಷ್ಯವ ಎಲ್ಲವರೇ ಇಲ್ಲ. ಕಡಲಿನ ಭಗವದ್ ಆದರೂ ನೀನು ವಿಷಾದದಲ್ಲಿ ಮುಳುಗಬೇಕಾದ ಅಗತ್ಯ ಇಲ್ಲ. ನಮಗೂ ನಿಮಗೂ ಕಥೆಯದ ಬಾಗಿಲು ತೆರೆದವರೇ ಇಲ್ಲ ಅನ್ನುವ ಕವಿವಾಣಿಯ ಒಳಗಡೆಯೇ ಆ ಹೃದಯದ ಬಾಗಿಲು ತೆರೆಯುವ ಕೀಲಿಕೈಯೂ ಇರುತ್ತದೆ ಎನ್ನುವುದು ನಿನಗೂ ಗೊತ್ತಿದೆಯಲ್ಲ. ನಮಗೂ ನಿಮಗೂ ಹೃದಯದ ಬಾಗಿಲು